ಸೂಪರ್ ಸಿಂಗರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಫ್ಯಾಮಿಲಿ ಸ್ಟಾರ್, ಪವರ್ಡ್ ಬೈ ಸಂತೋಷ್ ರೈಸ್ ಮಿಲ್ಸ್ ರವರ ಟೂ ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್. ಸಹ ಪ್ರಾಯೋಜಕರು ಹಾಯೋ ನಮಸ್ಕಾರ. ನಮ್ಮ ಟಿ ಇದು ಒಂದು ಪುನಂಚಿತಿ ಅನ್ನನಕಲು ಅಕ್ಕನಕಲು ಅಜ್ಜಾಜಿನಕಲು ಆಮೆ ತಿಳಿದಕ್ಕೆ ಮೀ ತಿಳಿದಕ್ಕೆ ಬರೀ ತಿಳಿದಕ್ಕೆ ನಡು ತಿಳಿದಕ್ಕೆ ವನಸಾಯನಕಲು ವನಸಾಯರೂಪನಕಲು ಉದ್ದದಕ್ಕೆ ಕುದಿದಕ್ಕೆ ತೋರದಕ್ಕೆ ಸಬರದಕ್ಕೆ ಮಾತೇರ್ನ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮಂದೊಂದಲ್ಲೇ ನಿಂತಿರೋ ನಿಪುಣರೇ, ಕುಳಿತಿರೋ ಕುಶಲರೇ, ಅತ್ತ ಇತ್ತ ಚಲಿಸುತ್ತಿರೋ ಮಹನೀಯರೇ, ಮಹಿಳೆಯರೇ, ಇದು ಸನ್ ಪ್ರೀಮಿಯರ್ ರಿಪೇರ್ ಸನ್ಫ್ಲವರ್ ರಾಯಲ್ ನಮ್ಮ ಸೂಪರ್ ಸಿಂಗರ್ ಸೀಸನ್ ತ್ರೀ, ಪವರ್ಡ್ ಬೈ ಸಂತೋಷ್ ಟು ಸ್ಟಾರ್ ರೈಸ್ ಭದ್ರಾವತಿ. ಕರ್ನಾಟಕದ ಮೂಲೆ ಮೂಲೆಗಳಿಂದ ಬಂದಂಥ ಎಲ್ಲ ಸಂಗೀತ ಕಲಾವಿದರಿಗೆ, ಗಾಯಕರಿಗೆ ಒಂದು ಉತ್ತಮವಾದಂಥ ವೇದಿಕೆ ಸಿಗಬೇಕು ಎನ್ನುವಂಥ ನಿಟ್ಟಿನಲ್ಲಿ ನಮ್ಮ ಟಿ ವಿ ಆಯೋಜಿಸಿರ್ತಕ್ಕಂಥ ಸೂಪರ್ ಸಿಂಗರ್ ಸೀಸನ್ ತ್ರೀ ಇವತ್ತು ಫೈನಲ್ ಹಂತಕ್ಕೆ ತಲುಪಿದೆ. ಈ ಒಂದು ಸುಂದರವಾದಂತಹ ಈ ವೇದಿಕೆಯಿಂದ ಕರ್ನಾಟಕದ ಮೂಲೆ ಮೂಲೆಗಳಿಂದ ಬಂದಂತಹ ಅದೆಷ್ಟೋ ಸ್ಪರ್ಧಿಗಳು ಸಂಗೀತ ಜರ್ನಿಯಲ್ಲಿ ನಮ್ಮೊಂದಿಗೆ ಪ್ರತಿ ಹಂತದಲ್ಲಿದ್ದು ಕೆಲವೊಂದು ಸ್ಪರ್ಧಿಗಳು ಮಾತ್ರ ಇವತ್ತು ಫೈನಲ್ ಹಂತವನ್ನು ತಲುಪಿದ್ದಾರೆ. ಫೈನಲ್ ಹಂತದಲ್ಲಿ 8 ಸುತ್ತುಗಳಿದೆ. ಈ 8 ಸುತ್ತಿನಲ್ಲಿ ಇವತ್ತು ನಾವು 3ನೇ ಸಂಚಿಕೆಯನ್ನ ಪ್ರಾರಂಭಿಸ್ತಾ ಇದ್ದೇವೆ. ಈ ಒಂದು ಸುತ್ತಿನ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ತುಳುನಾಡಿನ ಹೆಮ್ಮೆಯ 2 ಸಂಗೀತ ನಿರ್ದೇಶಕರ ಈ ಒಂದು ಸುತ್ತಿನಲ್ಲಿ ಅದ್ಭುತವಾದಂತಹ ಹಾಡುಗಳನ್ನ ಹಾಡುಗಾರರು ಈ ವೇದಿಕೆಯಲ್ಲಿ ಹಾಡಲಿಕ್ಕಿದ್ದಾರೆ. ನಮ್ಮ ಪ್ರೀತಿಯ ವಿ ಮನೋಹರ್ ಸರ್ ಹಾಗೂ ಮಣಿಕಾಂತ್ ಕದ್ರಿ ಸರ್ ಇವರ ಈ ಒಂದು ಸುತ್ತಿನಲ್ಲಿ ಸ್ಪರ್ಧಿಗಳು ಯಾವ ರೀತಿ ಹಾಡಿದ್ದಾರೆ ಎನ್ನುವಂಥದ್ದನ್ನ ತೀರ್ಪಿನ ಮೂಲಕ ನಮ್ಮೆಲ್ಲರಿಗೆ ತಿಳಿಸಿಕೊಡ್ಲಿಕ್ಕಿದ್ದಾರೆ. ತುಳುನಾಡಿನಲ್ಲಿ ಪ್ರಸಿದ್ಧಿಯನ್ನು ಪಡೆದು ಜಿಲ್ಲೆ ಹೊರ ಜಿಲ್ಲೆ ಹೊರ ರಾಷ್ಟ್ರಗಳಲ್ಲಿ ಹೆಸರನ್ನು ಗಳಿಸಿರ್ತಕ್ಕಂಥ ನಮ್ಮೆಲ್ಲರ ಪ್ರೀತಿಯ ಸಂಗೀತ ಲೋಕದ ದಿಗ್ಗಜ, ನಮ್ಮೆಲ್ಲರ ಪ್ರೀತಿಯ ಗುರು ಅಣ್ಣ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಸಂಗೀತ ಲೋಕದ ಧೀರ, ಸಿಟ್ಟು ಬಂದಲ್ಲಿ ಶೂರ ಹಾಗೂ ಪ್ರೀತಿಯ ರಣಧೀರ ನಮ್ಮೆಲ್ಲರ ವಿ ಮನೋಹರ ವಿಟ್ಲ ಮನೋಹರ ಮನೋಹರ್ ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇನ್ನೋರ್ವ ನಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ಕದ್ರಿ, ಪರಿಸರದಿಂದ ಹುಟ್ಟಿ ಬೆಳೆದು ಇಡೀ ಭಾರತದಾದ್ಯಂತ ಹೆಸರು ಮಾಡಿರ್ತಕ್ಕಂಥ ನಮ್ಮೆಲ್ಲರ ಪ್ರೀತಿಯ ಮಣಿಕಾಂತ್ ಕದ್ರಿ ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಹಾಗೂ ನಮ್ಮೆಲ್ಲರಿಗೂ ಈ ಒಂದು ಸೂಪರ್ ಸಿಂಗರಲ್ಲಿ ಹೆಡ್ ಮಾಸ್ಟರ್ ಪ್ರತಿಯೊಂದು ಮಾತಿನಲ್ಲೂ ಸ್ಟ್ರಿಕ್ಟಾಗಿ ಈ ಒಂದು ಜಡ್ಜ್ಮೆಂಟನ್ನು ನೀಡಿ ಎಲ್ಲರಿಗೂ ಬೆಂಡೆತ್ತಿದಂತಹ ರಾಜಗೋಪಾಲ್ ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈ ಎಲ್ಲ ತುಳುನಾಡಿನ ಅದ್ಭುತ ಸಂಗೀತ ನಿರ್ದೇಶಕರುಗಳನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಇದೀಗ ಪ್ರಥಮ ಸ್ಪರ್ಧಿಗಳನ್ನು ಈ ಒಂದು ವೇದಿಕೆಗೆ ಬರಮಾಡಿಕೊಳ್ಳುವಂಥ ಹೊತ್ತು. ಇದೀಗ ಈ ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದಾನೆ ಸುನಿಲ್ ರಮೇಶ್ ಜಮಖಂಡಿ. ಪ್ಲೀಸ್ ವೆಲ್ಕಮ್ ಆನ್ ದ ಸ್ಟೇಜ್. ಎಲ್ಲಿಂದಲೋ
ಅರಿವಿಲ್ಲದಂತೆ ಕಣ್ಣೀರ ಹಾಡಾಯಿತಲ್ಲ, ನಯವೀಗ ಲಯವಾಯಿತಲ್ಲ, ಅನುರಾಗ ಶ್ರುತಿ ಸೇರಲಿಲ್ಲ. ಮಣಿಕಾಂತ್ ಕದ್ರಿ ಸರ್ ಹಾಗೂ ವಿ ಮನೋಹರ್ ಸರ್ ಅವರ ರೌಂಡಲ್ಲಿ ಆಯ್ಕೆ ಮಾಡ್ಕೊಂಡಿದ್ದೀರಾ ಮನೋಹರ್ ಸರ್ ಹಾಡು. ಹಾಗಾಗಿ ಹೇಗೆ ಅನ್ನಿಸ್ತಾ ಇದೆ, ಅಂತಹ ಒಂದು ದಿಗ್ಗಜರೊಂದಿಗೆ ಅವರೇ ಸಂಗೀತ ನಿರ್ದೇಶನವನ್ನು ಮಾಡಿದ್ದಾರೆ, ಅವ್ರ ಮುಂದೆ ಹಾಡೋದಕ್ಕೆ ಎಷ್ಟು ಖುಷಿ ಆಗ್ತಾ ಇದೆ? ತುಂಬ ಖುಷಿ ಆಗ್ತಿದೆ ಸರ್, ಇದು ನನ್ನ ಭಾಗ್ಯ ಅಂತ ಅನ್ಕೋತೀನಿ. ಮೇನಾಗಿ ಈ ಹಾಡು ಚಾಯ್ಸ್ ಮಾಡಿದ್ದು ಅಮ್ಮ. ಸೊ ಅಮ್ಮನಿಗೆ ಆ ಸರ್ ಹಾಡುಗಳು ತುಂಬ ಇಷ್ಟ. ಸೊ ಹಾಗಾಗಿ ಈ ಹಾಡನ್ನ ಚೂಸ್ ಮಾಡಿದೆ. ಎಸ್ ಸರ್. ಹಾಗಾದರೆ ಇವಾಗ ಮನೋಹರ್ ಸರ್ ಹತ್ರ ಕೇಳೋದಲ್ಲ. ಸರಿ ಸರ್, ಓವರ್ ಟು ವಿ ಮನೋಹರ್ ಸರ್. ಸುನೀಲ್ ನಮಸ್ತೆ ಸರ್. ನಮಸ್ತೆ. ಈ ಹಾಡಿಗೆ ಒಂದು ಹಿನ್ನೆಲೆ, ನನ್ನ ಲೈಫಲ್ಲಿ ಫಸ್ಟು ನನಗೆ ಹೊಳೆದಿದ್ದಂಥ ಟ್ಯೂನ್ ಇದು. ಕಾಲೇಜಲ್ಲಿದ್ದಾಗ 1973 ಅಲ್ಲಿಗೆ 97 ಜೋಡಿ ಅಕ್ಕಿಗೆ ಇದನ್ನು ಬಳಸ್ಕೊಂಡೆ. ಆಗ ನಾನು ಬರೆದಂಥ ಸಾಹಿತ್ಯವೇ ಬೇರೆ, ಆಗ ಪಕ್ವತೆ ಇರಲಿಲ್ಲ. ಟ್ಯೂನ್ ಮರ್ತು ಹೋಗಬಾರ್ದು, ನಮಗೆ ಸಂಗೀತ ಗೊತ್ತಿರಲಿಲ್ಲ. ಆಗ ಏನು ಸರಿಗಮ ಅಂದರೆ ಏನು ಗೊತ್ತಿಲ್ಲ. ಅಂಥ ಟೈಮಲ್ಲಿ ಮರ್ತು ಹೋಗಬಾರ್ದು ಟ್ಯೂನು ಅಂತ ಅದಕ್ಕೊಂದು ಡಮ್ಮಿ ಲೈನ್ಸ್ ಬರೆದಿದೆ. ಕಣ್ಣಲ್ಲಿ ಕನಸು, ಮನದಲ್ಲಿ ಭ್ರಮೆಯು, ಎದೆಯಲ್ಲಿ ದನಿ ಮೀಟಿದಾಗ ಜಗಕ್ಕೆಲ್ಲ ಬೆಳಕಾಯಿತೀಗ, ಜಗಕ್ಕೆಲ್ಲ ಬೆಳಕಾಯಿತೀಗ. ಈ ಜಗಕ್ಕೆಲ್ಲ ಬೆಳಕಾಯ್ತೀಗಕ್ಕು ಕಣ್ಣಲ್ಲಿ ಕನಸು ಏನು ಸಂಬಂಧವೇ ಇಲ್ಲ. ಅಂದರೆ ಮರ್ತೋಗ್ಬಾರ್ದು ಅಂತ ಬರೆದಿಟ್ಟಿದೆ. ಆಮೇಲೆ ಅದನ್ನೆಲ್ಲ ಫ್ರೆಂಡ್ಸ್ಗಳಿಗೆ ಹೇಳ್ತಾ ಹೋಗೋದು, ಆವಾಗ ಅದು ನೆನಪಲ್ಲಿರ್ತಿತ್ತು ನನಗೆ. ಅದು ಚೆನ್ನಾಗಿದೆ ಇದು, ಎಲ್ಲರೂ ಯೂಸ್ ಮಾಡ್ಬೋದಲ್ಲ ಅಂತ ಅಂದಾಗ ಜೋಡಿ ಅಕ್ಕಿ ಅದನ್ನು ಬಳಸ್ಕೊಳ್ಳೋಕ್ಕೆ ಅವಕಾಶ ಆಯಿತು. ಡಿ ರಾಜೇಂದ್ರ ಬಾಬು ಅವರು ನಿರ್ದೇಶನ, ಓ ಚಂದಮ್ಮ ಅಮ್ಮೋ ಚಂದಮ್ಮ, ಅದು ಕತೆಗೆ ತಕ್ಕ ಇದು ಮಾಡೋದು. ಅದನ್ನು ರಮೇಶ್ ಚಂದ್ರ ಅವರು ಭಾವಪೂರ್ಣವಾಗಿ ಹಾಡಿದರು. ರಮೇಶ್ ಚಂದ್ರವರ ಧ್ವನಿಯಲ್ಲಿ ಒಂದು ಭಾವ ಇದೆ, ಅದು ವಿಷಾದ ಭಾವವೋ ಅಥವಾ ಪ್ರೇಮ ಭಾವವೋ ಅವನು ಇದೆ, ಒಂದು ಏನೋ ಒಂದು ಆ ಟೋನ್ನಲ್ಲೇ ಒಂದು ಇದೆ ಅವರ, ರಮೇಶ್ ಚಂದ್ರವರ ಧ್ವನಿಯಲ್ಲಿ. ಅದು ನಿಮ್ಮಲ್ಲಿ ಬರಲಿಲ್ಲ, ನೀವು ಸುಮ್ಮನೆ ಮ್ಯಾಥಮ್ಯಾಟಿಕಲ್ ಆಗಿ ಆ ಟ್ರ್ಯಾಕಿಗೆ ಒಂದು ನೀಟಾಗಿ ಹಾಡಿದಿರಿ. ಆದರೆ ಇನ್ನು ಸ್ವಲ್ಪ ಭಾವಪೂರ್ಣವಾಗಿ ಎಕ್ಸ್ಪ್ರೆಷನ್ ಕೊಟ್ಟು ಹಾಡಿದ್ದಿದ್ದರೆ ಇನ್ನೂ ಚೆನ್ನಾಗಿ ಬರ್ಬೋದಾಗಿತ್ತು. ಉಳಿದಂತೆ ಶ್ರುತಿಯೆಲ್ಲ ಓಕೆ, ತಕ್ಕಮಟ್ಟಿಗೆ ಪರವಾಗಿಲ್ಲ. ಎಕ್ಸ್ಪ್ರೆಷನ್ ಸಾಲದು ಅಂತ ನನಗೆ ಅನಿಸಿದ್ದು. ಮುಂದೆ ತಿದ್ಕೊಳ್ಳಿ. ಗಾಡ್ ಬ್ಲೆಸ್ ಯು. ಆಲ್ ದಿ ಬೆಸ್ಟ್. ಎಸ್, ಥ್ಯಾಂಕ್ ಯು ವಿ ಮನೋಹರ್ ಸರ್, ನಿಮ್ಮ ಮುದ್ದು ಮುದ್ದಾದ ಕಮೆಂಟಿಗೆ ಥ್ಯಾಂಕ್ ಯು ಸರ್. ಎಸ್ ಸರ್. ಗುರುಜಿ ಸರ್. ಎಸ್ ಸುನೀಲ್. ನಮಸ್ತೆ ಸರ್. ಈ ಸಾಂಗ್ ಯಾರ್ದು ಫೇವ್ರೇಟ್, ನಿಮ್ದ ನಿಮ್ಮ ಅಮ್ಮಿದ? ಅಮ್ಮನಿಗೂ ಸರ್.
ಓಕೆ, ಫಿಲ್ಮ್ ಫೇವ್ರೇಟ್ ಅಥವಾ ಈ ಸಾಂಗ್ ಪರ್ಟಿಕ್ಯುಲರ್ ಸಾಂಗ್ ಅಂತ ಫೇವ್ರೇಟ್ ಇರೋದ? ಎರಡು ಇರ್ಬೋದು ಸರ್. ಇದು ಆ್ಯಕ್ಚುಲಿ ಮನೋರ್ ಅವ್ರದ ಸಿಗ್ನೇಚರ್ ಟ್ಯೂನ್. ಓಮಲ್ಲಿಗೆ ಆಗಲಿ ಇವ್ರದ್ದು ತುಂಬ ಈ ಜಾಸ್ತಿ ಹೂಗಳು ಚೆನ್ನ ಅವರ ಈ ಸಿಗ್ನೇಚರ್ ಅಂದರೆ ಪ್ರತಿಯೊಂದು ಹಾಡಲ್ಲಿ ಫಸ್ಟ್ ಯಾವುದೋ ಒಂದು ಲೈನ್, ಯಾವುದೋ ಒಂದು ಪ್ರಕೃತಿಯ ಯಾವುದೋ ಒಂದು ಸಂಬಂಧಪಟ್ಟ ಏನೋ ಹೂವ ಹಣ್ಣ ಇರುತ್ತೆ, ಡೆಫಿನೆಟ್ ಆಗಿರುತ್ತೆ. ಸೊ ಈ ಸಾಂಗ್ ಅಷ್ಟೇ, ಈಗ ಓಮಲ್ಲಿಗೆ ಆಗಲಿ ಇದೇ ಇದೇ ದಾಟಿಯಲ್ಲಿ ಇವನ್ ಇದು ವಾಲ್ಸಲ್ಲಿ 3-4. ಸೊ ಮಲಗು ಮಲಗು ಚಾರುತ್ತೆ, ಓಮಲ್ಲಿಗೆ ಎಲ್ಲ, ಇಟ್ಸ್ ಆಲ್ ಆಲ್ ಆನ್ ದ ಸೇಮ್ ಜಾನರ್ ನನ್ನ ಲೆಕ್ಕದಲ್ಲಿ. ನನಗೂ ಈ ಪ್ಯಾಟರ್ನ್ ತುಂಬ ಇಷ್ಟ, ತುಂಬ ಚೆನ್ನಾಗಿ ಆಡಿದೆ ನನಗೆ. ಆ್ಯಕ್ಚುಲಿ ಐ ಲವ್ ದ ಪಲ್ಲವಿ, ವಾಸ್ ಪಲ್ಲವಿ, ಆಲ್ ದ ಪಲ್ಲವಿ ಇಸ್ ಅ ಫ್ಯಾಂಟಾಸ್ಟಿಕ್, ಚೆನ್ನಾಗಿತ್ತು ನನಗೆ. ಚರಣ ಸ್ವಲ್ಪ ಸ್ವಲ್ಪ ಶ್ರುತಿ ಸ್ವಲ್ಪ ಹಿಡಿತ ಕಮ್ಮಿ ಆಯಿತು ಅಂತ ಅನಿಸ್ತು ನನಗೆ ಚರಣ, ಯಾಕಂದರೆ ಎರಡು ಚರಣನೂ ಹಿಡಿತ ಕಮ್ಮಿ ಆಯಿತು. ಪಲ್ಲವಿ ಸ್ಟ್ರಾಂಗ್ ಇತ್ತು ಅಂದರೆ ಕಂಟ್ರೋಲ್ ಕಂಟ್ರೋಲ್ ಇತ್ತು, ತುಂಬ ಕಂಟ್ರೋಲ್ ಇತ್ತು ವಾಯ್ಸಲ್ಲಿ. ಆಮೇಲೆ ವಾಯ್ಸ್ ಆಫ್ ಕೋರ್ಸ್ ವಾಸ್ ಅ ವೆರಿ ಬಿಗ್ ಪ್ಲಸ್ ಫಾರ್ ದಿಸ್ ಸಾಂಗ್, ನಿಮ್ಗೆ ಕರೆಕ್ಟ್ ಸೂಟ್ ಆಗುತ್ತೆ ಈ ಸಾಂಗು. ಥ್ಯಾಂಕ್ ಯು ಸರ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಗುರುಜಿ. ಓವರ್ ಟು ರಾಜಗೋಪಾಲ್ ಸರ್. ಸುನೀಲ್ ನಮಸ್ತೆ ಸರ್. ನಮಸ್ತೆ. ನಂಗೆ ತುಂಬ ಇಷ್ಟ ಆಯಿತು ಈ ಹಾಡು, ನಿಮ್ಮ ವಾಯ್ಸ್ ಟೆಕ್ಸ್ಚರ್ಗೆ ಚೆನ್ನಾಗಿ ಸೂಟ್ ಆಗ್ತಿದೆ ಅನಿಸ್ತಾ ಇತ್ತು. ಥ್ಯಾಂಕ್ ಯು ಸರ್. ಮತ್ತು ಮನೋಹರ್ ಸರ್ ಹೇಳಿದಂಗೆ ಆ ರೆಂಡಿಷನ್ ರಮೇಶ್ ಚಂದ್ರ ಅವ್ರ ಲೆವೆಲಿಗೆ ಅಂದರೆ, ಯಾಕಂದರೆ ಹೀ ಈಸ್ ಹಿಮ್ಸೆಲ್ಫ್ ದ ಮ್ಯೂಸಿಕ್ ಡೈರೆಕ್ಟರ್, ಅವ್ರಿಗೆ ಗೊತ್ತಿದೆ ಆ ಫ್ಲೇವರ್ ಯಾವ ಥರ ಇತ್ತು ಅಂತ. ಬಟ್ ಯು ಟ್ರೈಡ್ ಯುವರ್ ಲೆವೆಲ್ ಬೆಸ್ಟ್, ನನಗಂತೂ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಸರ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ರಮೇಶ್ ಸರ್. ಥ್ಯಾಂಕ್ ಯು ರಾಜಗೋಪಾಲ್ ಸರ್. ಈಗ ಮಣಿಕಾಂತ್ ಕದ್ರಿ ಸರ್ ಹತ್ರ ಹೋಗೋಣ. ಸರ್, ಹೌ ಡು ಯು ಫೀಲ್ ಅಬೌಟ್ ದಿಸ್ ಸಾಂಗ್? ಐ ಫೀಲ್ ರಿಯಲಿ ಗ್ರೇಟ್ ಸುನೀಲ್. ನಮಸ್ತೆ. ಚೆನ್ನಾಗಿತ್ತು. ನಮಸ್ತೆ. ಅದೇ ಮನೋಹರ್ ಸರ್ ಕರೆಕ್ಟಾಗಿ ಹೇಳಿದ್ದಾರೆ, ಯಾಕಂದರೆ ಅವರು ಯಾವ ಥರ ಕಂಪೋಸ್ ಮಾಡಿದರು, ಯಾವಾಗ ಮಾಡಿದರು, ಆ್ಯಂಡ್ ಯಾವ ಥರ ಆಯಿತು ಈ ಸಾಂಗು, ಆ್ಯಂಡ್ ಅದರ ಭಾವ. ಅಂದರೆ ಒಬ್ಬ ಕಂಪೋಸರಿಗೆ ಗೊತ್ತಿರುವಷ್ಟು ಕೇಳುಗರಿಗೆ ಗೊತ್ತಿರಲ್ಲ. ಬಟ್ ನನಗೂ ಅದು ಫೀಲ್ ಆಯಿತು, ಅಂದರೆ ಯಾವ ಥರ ಸಾಹಿತ್ಯ ಇದೆ, ಯಾವ ಥರ ಒಂದು ಟ್ಯೂನ್ ಇದೆ, ಅದಕ್ಕೆ ಸ್ವಲ್ಪ ಭಾವ ಇನ್ನೂ ಬೇಕಾಗಿತ್ತು. ಆ್ಯಂಡ್ ಉಚ್ಚಾರಣೆಯಲ್ಲಿ ಸ್ವಲ್ಪ ಹಿಡಿತಾ ಇರಲಿ, ನನಗೇನೋ ಎರಡು ಮೂರು ಕಡೆ ಉಚ್ಚಾರಣೆ ನಾಳ ಆ ಥರದ್ದು ಕರೆಕ್ಟಾಗಿ ಬಂದಿಲ್ಲ ಅನ್ಸುತ್ತೆ. ಸೊ ಓವರ್ಆಲ್ ಇಟ್ ವಾಸ್ ಗುಡ್, ಗುಡ್ ಲಕ್ಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ಬಹಳ ಅದ್ಭುತವಾದಂಥ ತೀರ್ಪನ್ನು ಕೇಳಿಕೊಂಡಿದ್ದೀರಿ, ಹೇಗೆ ಅನಿಸ್ತಾ ಇದೆ? ತಪ್ಪುಗಳನ್ನ ತಿದ್ಕೋತೀನಿ ಸರ್. ಅಷ್ಟೇ, ಖುಷಿ ಆಯ್ತು. ಥ್ಯಾಂಕ್ ಯು ಸುನೀಲ್ ರಮೇಶ್ ಚಲನಾರ್ ಫ್ರಮ್ ಜಮಖಂಡಿ. ಎಸ್, ಥ್ಯಾಂಕ್ ಯು. ಓಕೆ, ಇವತ್ತಿನ ಸಂಚಿಕೆಯ ಎರಡನೇ ಸ್ಪರ್ಧೆಯನ್ನ ವೇದಿಕೆಗೆ ಬರಮಾಡಿಕೊಳ್ಳುವಂತ ಹೊತ್ತು. ಇವರು ನಮ್ಮ ಸೂಪರ್ ಸಿಂಗರ್ನ ಅದೃಷ್ಟ ಲಕ್ಷ್ಮಿ, ಭಾಗ್ಯಲಕ್ಷ್ಮಿ, ನಮ್ಮೆಲ್ಲರ ಪ್ರೀತಿಯ ವಿಜಯಲಕ್ಷ್ಮಿ. ಪ್ಲೀಸ್ ವೆಲ್ಕಮ್ ಆನ್ ದ ಸ್ಟೇಜ್ ವಿಜಯಲಕ್ಷ್ಮಿ.
ಮನದ ದಡಕೀಗ ಬಡಿದು ಒಲವು ಸಿಹಿಸವಿ ಕವನ ಜೊತೆ ವಿಜಯಲಕ್ಷ್ಮಿ ಮೆಟ್ಟಿನ ಹೊಳೆ ಇದ್ದಾರೆ ಫ್ರಮ್ ಕುಂದಾಪುರ. ಬಹಳ ಅದ್ಭುತವಾದಂಥ ಹಾಡು, ಎಕ್ಸ್ಪೆಷಲಿ ಮಣಿಕಾಂತ್ ಕದ್ರಿ ಸರ್ ನನಗಿದು ಹಾಟ್ಲಿ ತುಂಬ ಟಚ್ ಆದಂಥ ಹಾಡು. ಯಾವಾಗಲೂ ನಾನು ಔಟಿಂಗ್ ಹೊರಗಡೆ ಹೋಗ್ತಾ ಇರಬೇಕಾದ್ರೆ ಗಾಡಿಯಲ್ಲಿ ಮಳೆ ಬರಬೇಕು, ಜೋರು ಮಳೆ ಬಂದಾಗ ಈ ಸಾಂಗನ್ನೇ ಕೇಳ್ತಾ ಹೋಗೋದು. ಯಾವಾಗಲೂ ಅದನ್ನು ರಿಪೀಟ್ ಮಾಡಿ 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 ಕೇಳ್ತಾ ಹೋಗ್ತಾ ಇದ್ದೆ. ಬೇರೆಯವರೆಲ್ಲ ಕೇಳುವಾಗ ಹೇಳ್ತಾ ಇದ್ದೆ ನಿಮ್ಗೆ ಯಾಕೆ ಇದೇ ಸಾಂಗ್ ಇಷ್ಟ, ಅಷ್ಟು ನನಗೆ ಅದು ತುಂಬ ಟಚ್ ಆಗಿತ್ತು. ಸೊ ಹಾಗಾಗಿ ಒನ್ ಆಫ್ ಮೈ ಫೇವ್ರೆಟ್ ಸಾಂಗ್. ಸೊ ಥ್ಯಾಂಕ್ ಯು ವಿಜಯಲಕ್ಷ್ಮಿ ಫಾರ್ ದಿಸ್ ಸಾಂಗ್. ಥ್ಯಾಂಕ್ ಯು. ಎಸ್, ಹೇಗಾಯಿತು ಈ ಗೀತೆ ಮಣಿಕಾಂತ್ ಕದ್ರಿ ಸರ್? ವಿಜಯಲಕ್ಷ್ಮಿ ಸರ್ ನಮಸ್ತೆ. ನಮಸ್ತೆ. ತುಂಬ ಚೆನ್ನಾಗಿ ಹಾಡಿದ್ರಿ. ಯಾ, ಬಿಕಾಸ್ ಇದರಲ್ಲಿ ಆಬ್ವಿಯಸ್ಲಿ ಕಂಪೋಸರ್ ನನಗಿದು ಅತ್ಯಂತ ಪ್ರೀತಿಯ ಹಾಡು, ಹಾಗಾಗಿ ಎವ್ರಿ ನ್ಯೂಯನ್ಸಸ್ ಐ ವಿಲ್ ನಾನು ಕೇಳ್ತಾನೆ ಇರ್ತೀನಿ. ಇದನ್ನು ಬ್ಯೂಟಿಫುಲ್ಲಾಗಿ ಒರಿಜಿನಲಾಗಿ ಹಾಡಿದ್ದು ಸಾಧನಾ ಸರ್ಗಮ್ ಅವರು, ಹಾಗೂ ನಮ್ಮ ಅನುರಾಧ ಭಟ್ ಅವರು ಕೂಡ ಒಂದು ವರ್ಷ ಇದ್ರೆ ಅದು ಹಾಡಿದರು. ಜೇಕಬ್ ವರ್ಗೀಸ್ ಆ್ಯಂಡ್ ಸವಾರಿ ಚಿತ್ರ ನನಗೆ ಆ್ಯಕ್ಚುಲಿ ಇದನ್ನು ತುಂಬ ಯಶಸ್ಸನ್ನು ಕೊಟ್ಟಂಥ ಚಿತ್ರ ಆ್ಯಂಡ್ ತುಂಬ ಹೃದಯಕ್ಕೆ ಹತ್ತಿರವಾದ ಹಾಡು. ಹಾಗಾಗಿ ಏನಂದರೆ ಇದು ಸ್ವಲ್ಪ ಲೈವಲ್ಲಿ ಹಾಡೋಕ್ಕೆ ಸ್ವಲ್ಪ ಕಷ್ಟ, ಬಟ್ ಆದರೂ ಸಂಗ್ ಇಟ್ ವೆಲ್. ಒಂದು ಎರಡು ಕಡೆ ಆ ಕಡೆ ಈ ಕಡೆ ಶ್ರುತಿ ಹೋಯಿತು, ಬಟ್ ರಿಯಲಿ ಗುಡ್ ಲಕ್. ಥ್ಯಾಂಕ್ ಯು ಸರ್. ನೈಸ್ಲಿ ಸಾಂಗ್. ಥ್ಯಾಂಕ್ ಯು ಸರ್ ಯುವರ್ ಬ್ಯೂಟಿಫುಲ್ ಕಮೆಂಟ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಓವರ್ ಟು ಗುರುಜಿ. ವಿಜಯಲಕ್ಷ್ಮಿ ಸರ್ ನಮಸ್ತೆ. ಯಾ, ಥ್ಯಾಂಕ್ ಯು ಫಾರ್ ಸಿಂಗಿಂಗ್ ದಿಸ್ ಸಾಂಗ್. ಅಫ್ಕೋರ್ಸ್ ಚೆನ್ನಾಗಿ ಒಂದಿದ್ರೆ ಸ್ಪೆಷಾಲಿಟಿ ಅಂದರೆ ಒಂದು ಲೆಕ್ಕದಲ್ಲಿ ಇದನ್ನು ಕಂಪೋಸ್ ಮಾಡಿದವರು ಮಣಿಕಾಂತ್ ಕದ್ರಿ ಮಂಗಳೂರಿನವರು, ಬರೆದವರು ಸುಧೀರ್ ಅತ್ತ ಅವರು ಅತ್ತಾವರದವರು, ಹಾಡಿದವರು ಅನುರಾಧ ಭಟ್ ಅವರು ಮಂಗಳೂರಲ್ಲಿ ಇದ್ದವರು. ಸೊ ಜಾಸ್ತಿ ಮಂಗಳೂರು ಸಾಂಗ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಾಂಗ್ನ ಚೆನ್ನಾಗಿ ಹಾಡಿದೆ. ಆ್ಯಕ್ಚುಲಿ ಹೇಳ್ದಂಗೆ ಹಾಡೋದು ಕಷ್ಟ, ಈ ಒಂದು ಸ್ಮಾಲ್ ನ್ಯೂಯಾನ್ಸಸ್ ಸಂಗ್ ಬ್ರಿಲಿಯಂಟ್ಲಿ. ನನಗೆ ಪರ್ಟಿಕ್ಯುಲರ್ ಇಷ್ಟ ಆಯಿತು ಸಾಂಗ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಗುರುಜಿ. ಲಕ್ಷ್ಮಿ ನೀವು ಸ್ವಲ್ಪ ನಗಬೇಕು, ಖುಷಿ ಆಗ್ತಾ ಇಲ್ಲ, ಒಳ್ಳೆ ಕಮೆಂಟ್. ನಗ್ತಾ ಇದ್ದೀರಾ, ಜೋರು ನಗಬೇಕು, ಹಾಗೆ ನನಗೆ ಕೇಳ್ತಾ ಇಲ್ಲ. ಇನ್ನೊಂದು ಈ ಸಾಂಗ್ನ ಇಂಟ್ರಡ್ಯೂಸ್ ಮಾಡಿದ್ದು ಸಿಂಗರ್ನ ಇಲ್ಲಿ ಮಂಜು ಅವರು, ಅವರು ಮಂಗಳೂರಿನವರು. ಎಸ್, ನಾನು ಗಾಡಿಯಲ್ಲಿ ಆ ಕಡೆ ಈ ಕಡೆ ಮಂಗಳೂರಲ್ಲ, ಮಂಗಳೂರಿನ ಹೊರಗಡೆ ಹೋಗುವಾಗ ಇದೇ ಸಾಂಗನ್ನು ಕೇಳ್ತಾ ಇದ್ದೆ. ಸೊ ನನಗೆ ಕೂಡ ನೀವು ಒಂದು ಥ್ಯಾಂಕ್ಸ್ ಹೇಳಬೇಕು. ಥ್ಯಾಂಕ್ಸ್. ಅಯ್ಯೋ ದೇವ, ಮುಗ್ಧ ಮನಸ್ಸು. ಥ್ಯಾಂಕ್ ಯು. ರಾಜಗೋಪಾಲ್ ಸರ್, ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ಕಂಗ್ರ್ಯಾಚುಲೇಟ್ ಮಣಿಕಾಂತ್ ಕದ್ರಿ ಸರ್ ಸೊ ಗಿವಿಂಗ್ ಸಚ್ ಎ ವಂಡರ್ಫುಲ್ ಸಾಂಗ್. ತುಂಬ ಕಂಪೋಸಿಂಗ್, ಐ ಮೀನ್ ಒನ್ ಆಫ್ ದ ಗ್ರೇಟೆಸ್ಟ್ ಹಿಟ್ಸ್ ಅಂತ ಹೇಳ್ಬೋದು. ಮಣಿ ಸರ್, ಥ್ಯಾಂಕ್ ಯು ವೆರಿ ಮಚ್. ವಿಜಯಲಕ್ಷ್ಮಿ ಅವರೇ, ಚೆನ್ನಾಗಿ ಹಾಡಿದ್ರಿ, ಬಟ್ ನನಗೇನು ಅನಿಸಿದ್ರೆ ಓವರಾಲು ಎಕ್ಸ್ಪ್ರೆಷನ್ ಇನ್ನೂ ಬೇಕಿತ್ತು. ಅಂದರೆ ಈ ಹಾಡಲ್ಲಿ ತುಂಬ ಭಾವನೆ ಇದೆ ಆ್ಯಂಡ್ ಇಟ್ ಈಸ್ ವೆರಿ ಸೂತಿಂಗ್ ಬ್ಯಾಕ್ಗ್ರೌಂಡ್ ಆಲ್ಸೋ.
ಇನ್ನೂ ಸ್ವಲ್ಪ ಎಕ್ಸ್ಪ್ರೆಷನ್ಸ್ ಬ್ಲಂಟ್ ಆಗಿತ್ತು ಅಂತ ಅನಿಸಿತು. ಮತ್ತು ಟ್ಯೂನಿಂಗ್ ಅಂತ ಫೈನ್ ಟ್ಯೂನಿಂಗ್ ಇನ್ನೂ ಬೇಕಿತ್ತು ಓವರ್ಆಲ್. ಒಲವು ಆ ಲೋವರ್ ನೋಟ್ ಬರುತ್ತಲ್ಲ, ಕಹಿ ಕಹಿ ಕವನ ಆ ರೀಚೆಲ್ಲ ಇನ್ನೂ ಸ್ವಲ್ಪ ಅಂದರೆ ಹೇಳಿದಂದ್ರೆ ಓವರ್ಆಲ್ ಫೈನ್ ಟ್ಯೂನಿಂಗ್ ವಾಸ್ ರಿಕ್ವೈರ್ಡ್ ಅಂತ ನನಗೆ ಅನಿಸಿತು. ಅದರ್ವೈಸ್ ಈಗ ಜನ್ರಲ್ ಆಗಿ ಹೇಳಬೇಕಾದ್ರೆ ಇಟ್ ವಾಸ್ ಗುಡ್, ಬಟ್ ಡಿಟೇಲ್ ಆಗಿ ಹೇಳಬೇಕಂದ್ರೆ ಯು ನೀಡ್ ಸಮ್ ಮೋರ್ ಫೈನ್ ಟ್ಯೂನಿಂಗ್. ಅದು ಬಿಟ್ಟರೆ ಇಟ್ ವಾಸ್ ಸೌಂಡಿಂಗ್ ಗುಡ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ರಾಜ್ ಸರ್. ವಿ ಮನೋಹರ್ ಸರ್ ಚೆನ್ನಾಗಿ ಹಾಡಿದ್ರೆ ಅಮ್ಮ. ನಾನು ಈ ಹಾಡು ನೀವು ಹಾಡಿ ನಿಮ್ಮ ಹಾಡಿನ ಬಗ್ಗೆ ಎಲ್ಲ ಕಮೆಂಟ್ ಹೇಳಿದರು, ಚೆನ್ನಾಗಿತ್ತು. ಮಣಿಕಾಂತ್ ಕದ್ರಿ ಅವರಿಗೆ ನಾನು ನನ್ನ ಅಭಿನಂದನೆಗಳು. ಯಾಕಂತಂದರೆ ಈ ಹಾಡು ರೇಡಿಯೋದಲ್ಲಿ ಕೇಳಿದ ಟೈಮಲ್ಲಿ ನನಗೆ ಒಂಥರ ಆಕರ್ಷಣೆ ಈ ಹಾಡಿನ ಬಗ್ಗೆ. ಆದರೆ ನನಗೆ ಒಂದು ಎರಡು ಮೂರು ಸಿನಿಮಾ ಬಂದಾಗ ಮ್ಯೂಸಿಕ್ ಮಾಡೋದಕ್ಕೆ ಬಂದಾಗ ಆ ಡೈರೆಕ್ಟ್ರೆಲ್ಲ ಎಕ್ಸಾಂಪಲ್ ಕೊಟ್ಟಿದ್ದು, ಸರ ಮರಳಿ ಮರಳಿಯಾಗಿ ಹಾಡಿದೆಯಲ್ಲ ಅದೇ ಥರ ಮಾಡಿ ಸರ್ ಅಂತ. ಸೊ ಅಂದರೆ ಎಷ್ಟು ಅಟ್ರ್ಯಾಕ್ಟ್ ಆಗಿದೆ ಎಲ್ಲರಿಗೂ ಅದು ಅಂತ. ನಾನು ಕೇಳ್ತಾ ಕೇಳ್ತಾ ತುಂಬ ಸಲ ಕೇಳಿದ್ದೀನಿ, ಕೇಳಿ ಕೇಳಿ ಆ ಸ್ಟೈಲಲ್ಲಿ ಮಾಡೋಕ್ಕೆಲ್ಲ ಹೋದೆ ಆಗಲಿಲ್ಲ. ಆ ಒಂದು ದೃಷ್ಟಿಯಲ್ಲಿ ಮಣಿಗೆ ನಾನು ಅಭಿನಂದನೆ ಹೇಳ್ತೀನಿ. ಅಷ್ಟೊಂದು ಎಲ್ಲರಿಗೂ ಇಷ್ಟವಾಗುವಂಥ ಒಂದು ಹಾಡು ಮಾಡಿದ್ದಕ್ಕೆ. ಇಂಥ ಅನೇಕ ಹಾಡುಗಳು ಮಣಿಕಾಂತ್ ಅವರಿಂದ ಬರ್ತಾ ಇರಲಿ. ಗಾಡ್ ಬ್ಲೆಸ್. ಸೊ ವಿಜಯಲಕ್ಷ್ಮಿ ರಾಜಗೋಪಾಲ್ ಅವರು ಹೇಳಿದ್ದಾರೆ ಎಕ್ಸ್ಪ್ರೆಷನ್ನು ನಿಮ್ಗೆ ಸ್ವಲ್ಪ ಬೇಕಮ್ಮ ಚೆನ್ನಾಗಿ. ಒಂದು ಹಾಡು ಕೇಳುವಾಗ ಸ್ವರಗಳಷ್ಟೇ ಕೇಳೋದಲ್ಲ, ಅದರಲ್ಲಿ ಏನು ಭಾವ ಇದೆ. ಮೊದಲನೇದಾಗಿ ಗಾಯಕರು ಮಾಡುವ ಕೆಲಸ ಸಾಹಿತ್ಯ, ಸಾಹಿತ್ಯವನ್ನು ಸ್ಟಡಿ ಮಾಡಬೇಕು. ತುಂಬ ಮಂದಿ ಅದನ್ನು ಹಾಗೇ ಹಾಡ್ತಾರೆ, ಆದರೆ ಸಾಹಿತ್ಯದ ಅರ್ಥ ಏನು, ಅದರಲ್ಲಿ ಏನು ಯಾವ ಭಾವ ತುಂಬಿದೆ ಸಾಹಿತ್ಯದಲ್ಲಿ, ಅದನ್ನು ಗಾಯಕರು ತಿಳಿದುಕೊಳ್ಳೋಕ್ಕೆ ಹೋಗೋದಿಲ್ಲ. ಅದನ್ನು ಮಾಡಿ ನೀವು ಸಾಹಿತ್ಯವನ್ನು ಅಭ್ಯಾಸ ಮಾಡಿ. ಯಾವುದೇ ಹಾಡು ಕೇಳಿದಾಗ ಅದರ ಸಾಹಿತ್ಯದಲ್ಲಿ ಏನಿದೆ ಅರ್ಥ ಅದು ತಿಳ್ಕೊಳ್ಳಿ. ಜೊತೆಗೆ ಒಂದು ಹಾಡು ಹಾಡೋದಕ್ಕೆ ನಿಮಗೆ ವೇದಿಕೆ ಮೇಲೆ ಬರಬೇಕಾದ್ರೆ ಅದನ್ನು ರಚನೆ ಮಾಡಿದವ್ರನ್ನ ನೆನೆಸ್ಕೊಳ್ಳೇಬೇಕು. ಯಾವತ್ತಿಗೂ ಎಲ್ಲ ಗಾಯಕರು ಸಂಗೀತ ನಿರ್ದೇಶಕರಿಗೂ ಗೀತ ರಚನೆಕಾರರಿಗೂ ಕೃತಜ್ಞರಾಗಿರಬೇಕು. ಅದು ಎಲ್ಲ ನಿಮಗೆ ಅಂತ ಹೇಳ್ತಾ ಇಲ್ಲ, ಎಲ್ಲ ಗಾಯಕರಿಗೂ ನಾನು ಹೇಳ್ತಾ ಇರೋದು. ತುಂಬ ಮಂದಿ ಇದು ಯಾರು ಕಂಪೋಸ್ ಮಾಡಿದ್ದು ಕೇಳಿದ್ರೆ ಅದು ಇದು ಅಂತ ತಡವರಿಸ್ತಾರೆ. ಅಂದರೆ ಅವರು ಅದೆಲ್ಲ ತಿಳ್ಕೊಳಕ್ಕೆ ಹೋಗಲ್ಲ, ಒಂದು ಪ್ರೋಗ್ರಾಮಿಗೆ ಎಷ್ಟು ಬೇಕೋ ಅಷ್ಟೇ ಕಲ್ತಿರ್ತಾರೆ. ಹಾಗಾಗಬಾರ್ದು. ಸಂಗೀತ ಅದಕ್ಕೆ ಅದನ್ನು ರಚನೆ ಮಾಡಿದವ್ರದ್ದು ಅದು ಗ್ರೇಟ್ನೆಸ್ ಇದ್ದೇ ಇದೆ. ಎನಿ ಹೌ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಓಕೆ, ಆಲ್ ದಿ ಬೆಸ್ಟ್ ವಿಜಯಲಕ್ಷ್ಮಿ. ಥ್ಯಾಂಕ್ ಯು. ಇವತ್ತಿನ ಸಂಚಿಕೆಯ ಮೂರನೇ ಸ್ಪರ್ಧೆಯನ್ನು ಈ ಒಂದು ವೇದಿಕೆಗೆ ಬರಮಾಡಿಕೊಳ್ಳುವಂಥ ಹೊತ್ತು. ಪ್ಲೀಸ್ ವೆಲ್ಕಮ್ ಆನ್ ದ ಸ್ಟೇಜ್ ಶ್ರೀ ಗೌರಿ ಫ್ರಮ್ ಮೂಡಬಿದ್ರೆ. ಸಲುವಾಗಿ ಕಾಯುವೆ ತೀರ ಬಳಿ ಬಂದೆ ನೀನು ನನಗೊಂದು ಸೋಜಿಗದಂತೆ ಕಾಣುವೆ ಒಂಟಿರುವಾಗ ಕುಂಟು ನೆಪ ತೋರಿ ಬಂದ ಕನಸೆಲ್ಲ ನಿನ್ನದು ನಾನು ಅನುರಾಗಿ ನೀನೆ ನನಗಾಗಿ ಎನ್ನುವ ಭಾವನೆ ನನ್ನದು ಕಣ್ಣಿನಲ್ಲೇನೆ ಹೊಮ್ಮಿದೆ ಕೋಮಲ ಕೋರಿಕೆ ಮುತ್ತಿನ ಕೀಟ ಬೇಕಲ್ಲ ಒಪ್ಪಂದಕ್ಕೆ ನಿನ್ನ ದನಿಗಾಗಿ ನಿನ್ನ ಕರೆಗಾಗಿ ನಿನ್ನ ಸಲುವಾಗಿ ಕಾಯುವೆ ತೀರ ಬಳಿ ಬಂದ ನೀನು ನನಗೊಂದು ಸೋಜಿಗದಂತೆ ಕಾಣುವೆ Oh,
ಕನಸಿನ ಸಾಲೆ ನಿಂತಿದೆ ಅಂಗಡಿ ತೆರೆಯಲು ಎಲ್ಲೇ ನಾ ಹೋದರೂ ಗಮನ ಇಲ್ಲೇದೆ ಸನಿಹವೆ ನೀ ಬೇಕೆನ್ನುವ ಹಠವ ಹೆಚ್ಚಾಗಿದೆ ಈಗ ಚಂದ್ರನ ಪಪ್ಪಿಗೆ ಬೇಕೇನು ಸಲ್ಲ ಬಗ್ಗೆ ಕರೆಗಾಗಿ ನಿನ್ನ ಸಲುವಾಗಿ ಕಾಯುವೆ ತೀರ ಬಳಿ ಬಂದ ನೀನು ನನಗೊಂದು ಸೋಜಿಗದಂತೆ ಕಾಯುವೆ. ಶ್ರೀ ಗೌರಿಯವರು ಅದ್ಭುತವಾದಂಥ ಒಂದು ಗೀತೆಯನ್ನು ಪ್ರಸ್ತುತಪಡಿಸಿದ್ದೀರಿ. ಮಣಿಕಾಂತ್ ಕದ್ರಿ ಸರ್ ಇನ್ನೊಂದು ಗೀತೆ, ಎಲ್ಲರ ಮನಸ್ಸನ್ನು ಗದ್ದಂಥ ಗೀತೆ. ಈ ಗೀತೆ ಯಾವ ಥರ ಹಾಡಿದ್ದಾರೆ ಎನ್ನುವಂಥದ್ದನ್ನು ಮಣಿಕಾಂತ್ ಕದ್ರಿ ಸರ್ ಹತ್ರ ಕೇಳಲ್ವಾ? ಓವರ್ ಟು ಮಣಿಕಾಂತ್ ಕದ್ರಿ ಸರ್. ಶ್ರೀ ಗೌರಿ ಸರ್ ತುಂಬ ಚೆನ್ನಾಗಿ ಹಾಡಿದ್ರಿ, ಬಟ್ ಐ ಥಿಂಕ್ ಯು ಹ್ಯಾವ್ ರಿಡ್ಯೂಸ್ ದ ಸ್ಕೇಲ್ ಅಲ್ವಾ? ಒಂದು ಸ್ಕೇಲ್ ಡೌನ್ ಮಾಡಿದೆ. ಯಾಕೆ? ಅದು ಹೈ ಪಿಚ್ ಹೋಗುವಾಗ ಫುಲ್ ಫಾಲ್ಸ್ ವಾಯ್ಸ್ ಫೆಲ್ಟ್. ಯು ವುಡ್ ಹ್ಯಾವ್ ಸಂಗ್ ತುಂಬ ಚೆನ್ನಾಗಿ ಬರ್ತಾ ಇದೆ, ಯಾಕಂದರೆ ಇಟ್ ಇಸ್ ಅ ಫುಲ್ ಸ್ಕೇಲ್ ಮೆಲೋಡಿ, ಯಾಕಂದರೆ ಕೆಳಗಿಂದ ಪಾವರೆಗೂ ಮೇಲೆ ಗಾಮವರೆಗೂ ಹೋಗುತ್ತೆ. ಜಸ್ಟ್ ಟ್ರೈ ಇನ್ ದಿಸ್. ನಿನ್ನ ದನಿಗಾಗಿ ನಿನ್ನ ಕರೆಗಾಗಿ ನಿನ್ನ ಸಲುವಾಗಿ ಕಾಯುವೆ ತೀರ ಬಳಿ ಬಂದ ನೀನು ನನಗೊಂದು ಸೂಜಿಗದಂತೆ ಕಾಣುವೆ ಒಂಟಿಯಿರುವಾಗ ಕೊಂಟು ನೆಪ ತೋರಿ ಬಂದ ಕನಸೆಲ್ಲ ನಿನ್ನದು ನಾನೇ ಅನುರಾಗಿ ನೀನೇ ನನಗಾಗಿ ಎನ್ನುವ ಭಾವನೆ ನನ್ನದು ಕಣ್ಣಿನಲ್ಲೇನೆ ಹೊಮ್ಮಿದೆ ಕೋಮಲ ಕೋರಿಕೆ ಮುತ್ತಿನ ಅಂಕಿತ ಬೇಕಲ್ಲ ಒಪ್ಪಂದಕ್ಕೆ. ಯು ಆರ್ ಸೌಂಡಿಂಗ್ ವೆರಿ ಬ್ರೈಟ್ ಸೊ ಡೋಂಟ್ ಲಿಮಿಟ್ ಯುವರ್ ದಿಸ್ ಥಿಂಗ್ ಅಂದರೆ ಇಟ್ಸ್ ನಾಟ್ ಟೂ ಹೈ ಸೊ ಯು ಕ್ಯಾನ್ ಡೆಫಿನೆಟ್ಲಿ ಔಟ್ ಆಫ್ ಪ್ರಾಕ್ಟೀಸ್ ಯು ಕ್ಯಾನ್ ಡೆಫಿನೆಟ್ಲಿ ಹಿಟ್ ಇಟ್. ಸೊ ಇವಾಗ ಏನಾಗಿದೆ -1 ಮಾಡಿಬಿಟ್ಟು ಯು ಸೌಂಡೆಡ್ ಅ ಲಿಟಲ್ ಡಲ್, ದಟ್ಸ್ ಆಲ್. ಓಕೆ, ಆಲ್ವೇಸ್ ಬಿಕಾಸ್ ಯು ಹ್ಯಾವ್ ಯುವರ್ ಪ್ಲೇಸ್ ಆ್ಯಂಡ್ ಟು ಎಕ್ಸ್ಪ್ಲೋರ್. ಸೊ ಆ ಥರ ಆದಾಗ ಇಫ್ ಇಟ್ ಇಸ್ ನಾಟ್ ಟೂ ಹೈ ಅಂದರೆ ಪ್ಲೀಸ್ ಹಿಟ್ ದ ನೋಟ್. ಇಟ್ಸ್ ಒನ್ ಆಫ್ ಮೈ ಫೇವ್ರೆಟ್ ಸಾಂಗ್ಸ್ ಸವಾರಿ 2 ಇಂದ ಜೇಕಬ್ ವರ್ಗೀಸ್ ಅವರದೇ ನಿರ್ದೇಶನ, ಕಾರ್ತಿಕ್ ಆ್ಯಂಡ್ ಹಂಸಿಕಾಯರ್ ಹಾಡಿದ್ದಾರೆ. ಅದು ನಮ್ಮ ಕನ್ನಡದ ನಂದು ತುಂಬ ಫೇವ್ರೇಟ್ ಸಾಂಗ್ ಅಂದರೆ ನಮ್ಮ ಕನ್ನಡದ ಸಿಂಗರ್ಸ್ಗಳಿಗೂ ನಾನು ಅದರಲ್ಲೂ ಒಂದು ಅವಕಾಶ ಕೊಡ್ತೀನಿ. ಇದನ್ನು ಸುಪ್ರಿಯಾ ರಾಮ್ ಹಾಗೂ ಸಂತೋಷ್ ವೆಂಕಿ ಕೂಡ ಹಾಡಿದ್ದಾರೆ. ಜಯಂತ್ ಕಾಕಿಣಿ ಅವರ ಅದ್ಭುತ ಲಿರಿಕ್ಸ್ ಆ್ಯಂಡ್ ನನ್ನ ತುಂಬ ಇಷ್ಟವಾದ ಹಾಡು. ಆ್ಯಂಡ್ ಯು ಸಾಂಗ್ ಇಟ್ ವೆಲ್. ಅದೇ ಈ ಒಂದು ಒರಿಜಿನಲಿಗೆ ಒರಿಜಿನಾಲಿಟಿಗೆ ಸ್ಟಿಕ್ ಆಗಿದ್ದಿದ್ರೆ ಡೆಫಿನೆಟ್ಲಿ ಇನ್ನೂ ಬೆಟರ್ ಆಗಿ ಬರ್ತಾ ಇತ್ತು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಎಸ್ ಸರ್, ಯು ಡೋಂಟ್ ಸ್ಟಿಕ್ ಪುಟ್ಟ ಗೌರಿ, ಯು ಬಿಗ್ ಗೌರಿ. ಓಕೆ, ಹೇಗೆ ಅನಿಸುತ್ತೆ? ನನಗೆ ಬೇಕು ನಗದು, ಇವರು ಬ್ಯಾಂಕಿನ ನಗದು ಇವರು. ವಿ ಮನೋಹರ್ ಸರ್, ಓ ಟು ವಿ ಮನೋಹರ್ ಸರ್. ಮಣಿಕಾಂತ್ ಅವರು ಹೇಳಿದರು ಅದೇ ಪಿಚ್ಚು ಆ ಥರ ಕಮ್ಮಿ ಮಾಡಿ ಹಾಡೋದು. ಅದು ಈ ಸಾಮಾನ್ಯವಾಗಿ ಸಂಗೀತ ಕಲಿಯೋರು ಆ ಮೇಷ್ಟ್ರುಗಳು ಜಾಸ್ತಿ ಕಿರಿಸಬಾರ್ದು ಅಂತ ಸ್ಟ್ರೈನ್ ಆಗುತ್ತೆ ಅಂತ ಲೋ ಪಿಚ್ಚಲ್ಲೇ ಕಲಿಸ್ತಾರೆ. ಆ ಮಕ್ಕಳಿಗೆ ಅದು ಲೋ ಪಿಚ್ಚೇ ಅಭ್ಯಾಸ ಆಗಿ ಹೈ ಪಿಚ್ ಸಾಂಗ್ ಕೊಟ್ಟರೆ ಅದಾಗೋದಿಲ್ಲ, ನಮ್ಮ ಸ್ಕೇಲ್ ಇಷ್ಟೇ ಅಂತ. ಆ ಥರ ಲಿಮಿಟ್ ಈ ಸಿನಿಮಾದಲ್ಲಿ ಲಿಮಿಟೇಷನ್ ಇಲ್ಲ. ಸಿನಿಮಾ ಒಂದು ಸ್ವಚ್ಛಂದವಾದ, ಇಲ್ಲಿ ಸಂಗೀತದಲ್ಲಿ ಎಷ್ಟು ಹೈ ಪಿಚ್ ಹೋದಷ್ಟು ಒಳ್ಳೇದು. ಹಾಗಾಗಿ ಆ ಒರಿಜಿನಲ್ ಪಿಚ್ಚಲ್ಲೇ ಮನೆಯಲ್ಲಿ ಹೋಗಿ ಹಾಡಿ ಹಾಡ್ತಾ ಪ್ರ್ಯಾಕ್ಟೀಸ್ ಮಾಡಿಮ್ಮ, ಉಳಿದಂತೆ ಚೆನ್ನಾಗಿ ಹಾಡಿದಿರಿ. ಮತ್ತು ಎಲ್ಲದಕ್ಕೂ ಮುಖ್ಯವಾಗಿ ಮಣಿಕಾಂತ್ ಕದ್ರಿ ಅವರ ಒಂದು ಸಂಯೋಜನೆ, ಈ ಗಾನ ಸಂಯೋಜನೆ,
ಜೊತೆಗೆ ಜಯಂತ್ ಕಾಯ್ಕಿಣಿ ಅವರು ತುಂಬ ಚೆನ್ನಾಗಿ ಹಿತವಾಗಿ ಸಾಹಿತ್ಯ ರಚನೆ ಮಾಡಿದ್ದಾರೆ. ಅದು ನಮ್ಮ ಮಂಜುವರಿಗೋಸ್ಕರವೇ ಬರೆದಿದ್ದಾರೋ ಅನ್ನೋ ರೀತಿಯಲ್ಲಿ ನಮಗೆ ಅನ್ನಿಸ್ತು. ಯಾಕಂದರೆ ಮಂಜುವರಿಗೆ ಅದು ಹಾಡು ಕೇಳ್ತಾ ಕೇಳ್ತಾ ನಾನಾ ನೆನಪುಗಳು, ಒಂದಲ್ಲ ಎರಡಲ್ಲ ನಾನಾ ನೆನಪುಗಳು ಬರೋ ಥರ ಮಧುರ ನೆನಪುಗಳು ಮುಗಿದೋಗಿ, ಮಧುರ ಭಾವನೆಗಳು ಈಗೆಲ್ಲ ನೆನಪುಗಳು ಕಳೆದೋಗಿದೆ. ಅದೇ ಮಧುರ ಭಾವನೆಗಳು ಉದುರಿ ಹೋಗುವಂತೆ ಉದುರಿ ಹೋದಂತೆ ಇಲ್ಲ ಒಳ್ಳೆ. ಅದಕ್ಕೆ ಅವರು ಬರೆದಿರೋದು ನಿನ್ನ ದನಿಗಾಗಿ ಕಾಯುವೆ ಅಂತ. ಇನ್ನೊಂದು ಬರುತ್ತೆ ನಿಮಗೆ ಬೇಗ ನೋಡಿ, ಮೇಬಿ ಮತ್ತೆ ಬರಲಿ ಮಂಜು ಅವರೇ ಆ ನೆನಪುಗಳು. ಹಾಗಾಗಿ ಮಣಿಕಾಂತ್ ಕದ್ರಿ ಅವರಿಗೆ ನಾನು ಅಭಿನಂದನೆ ಹೇಳ್ತೀನಿ. ತುಂಬ ಒಳ್ಳೆ ಟ್ಯೂನ್ಸ್ ಕೊಟ್ಟಿದ್ದೀರಾ, ಕೊಡ್ತಾ ಇರ್ತೀರಾ, ಮುಂದಕ್ಕೂ ಕೊಡ್ತಾ ಇರ್ತೀರಾ. ಆಲ್ ದಿ ಬೆಸ್ಟ್ ಮಣಿಕಾಂತ್ ಕದ್ರಿ ಆ್ಯಂಡ್ ಆಲ್ ದಿ ಬೆಸ್ಟ್ ಶ್ರೀಗೌರಿ. ಥ್ಯಾಂಕ್ ಯು ಸರ್. ಗುಡ್ ಲಕ್. ಶ್ರೀಗೌರಿ ಅವರೇ, ನೀವು ಬ್ಯಾಂಕಲ್ಲಿ ಪ್ರಾಕ್ಟೀಸ್ ಮಾಡಿದ್ದಾ? ಇಲ್ಲ, ಮನೆಯಲ್ಲ. ಜೋರು ಕೇಳಬಾರ್ದು ಅಂತ ಹಂಗೇನಿಲ್ಲ ಅಂದ್ರೆ ಬ್ಯಾಂಕಲ್ಲಿ ಜೋರು ಆಡಿದ್ರೆ ಬೈತಾರ? ಹೌದಾ? ಮ್ಯಾನೇಜರ್ ಗೊತ್ತಿಲ್ಲ, ನೀವು ಆಡೋದು ಬಂದದ್ ಗೊತ್ತಿಲ್ಲ. ಇದನ್ನ ನೋಡಿದ್ರೆ ನೋಡಿದ್ರೆ ಸ್ವಲ್ಪ ಖುಷಿ ಆಗ್ಬೋದು ಮ್ಯಾನೇಜರ್ ನಗದು. ಮತ್ತೆ ಓಕೆ, ರಾಜಗೋಪಾಲ್ ಸರ್. ಶ್ರೀಗೌರಿ ಸರ್, ನಾನದೇ ಹೇಳಬೇಕಂತ ಅನ್ಕೊಂಡಿದ್ದೆ, ಮಣಿಕಾಂತ್ ಸರ್ ಹೇಳಿದ್ರು ಅದು ಸ್ಕೇಲ್ ಕಡಿಮೆ ಆಯ್ತು ಅಂದ್ರೆ ನೀವು ಚೆನ್ನಾಗಿ ಹಾಡಿದ್ದೀರಾ, ಬಟ್ ಏನಂದರೆ ಅದು ಆ ಲೋ ಆಯ್ತಲ್ಲ ಆಗ ಸೋಜಿಗದಂತೆ ಅದೆಲ್ಲ ಆ ಡಿಕ್ಷನ್ ಎಲ್ಲ ಅಷ್ಟು ಕ್ಲಾರಿಟಿ ಹೋಗಿಬಿಡುತ್ತೆ ಅಂತ. ಈ ಗಾಟ್ ಅ ಪೊಟೆನ್ಷಿಯಲ್ ನಿಮ್ಗೆ ಆಗತ್ತೆ. ಐ ಥಿಂಕ್ ನೀವು ಸುಮ್ಮನೆ ಯಾಕೆ ಡೋಂಟ್ ವಾಂಟ್ ಟು ಟೇಕ್ ರಿಸ್ಕ್ ಅಂತ ಅಂದ್ಕೊಂಡ್ರ ಅಂತ. ಅವ್ನು ಸ್ಟೇಜಲ್ಲಿ ಬಂದ ಮೇಲೆ ಚೊಂಬ ಆಗೋದ್ಬಾರ್ದು ಅಂತ. ಇಲ್ಲ ಆಗತ್ತೆ, ಈ ಗಾಟ್ ಕೆಪ್ಯಾಸಿಟಿ ಮಾಡ್ಬೋದಾಗಿತ್ತು. ಓವರ್ಆಲ್ ಇಟ್ ಆಸ್ ಸೌಂಡಿಂಗ್ ಗುಡ್. ಅದೇನಂದರೆ ಯು ನಿಮ್ಗೆ ಆಗತ್ತೆ, ಯು ಡೂ ಇಟ್ ಆನ್ ಒರಿಜಿನಲ್ ಸ್ಕಿಲ್ಸ್. ತೀರಾ ಹೈ ಆದರೆ ಓಕೆ, ಬಟ್ ಈ ಸಾಂಗ್ ಈಗ ಯು ವುಡ್ ಹ್ಯಾವ್ ಡನ್ ಇಟ್, ಬಟ್ ಸೌಂಡಿಂಗ್ ಗುಡ್. ಕಂಗ್ರಾಟ್ಸ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ರಾಜಗೋಪಾಲ್ ಸರ್. ಓವರ್ ಟು ಗುರುಜಿ. ಎಸ್ ಶ್ರೀಗೌರಿ ಸರ್, ಇವ್ರು ಹೇಳ್ದಂಗೆ, ಐ ಥಿಂಕ್ ಮಣಿ ಸರ್ ಹೇಳಿದಂಗೆ ಫುಲ್ ಸಾಂಗ್ ಆ್ಯಕ್ಚುಲಿ ನೀನು ಒಂದು ಲೈನಿಗೋಸ್ಕರ ಇಡೀ ಸಾಂಗನ್ನು ತ್ಯಾಗ ಮಾಡಿಬಿಟ್ಟಿದೀಯ. ದ ಹೋಲ್ ಸಾಂಗ್ ಯಾಕಂದರೆ ಇಟ್ಸ್ ಆಲ್ ಆನ್ ದ ಲೋವರ್ ಸೈಡ್ ಇಟ್ ಸೆಲ್ಫ್. ಸೊ ನೀನು ಹಾಡುವಾಗ ನನಗೆ ಇವು ಸ್ವಲ್ಪ ಮೇಲೆ ಮೇಲೆ ಹೋಗಬೇಕು ಅಂತ ಅನಿಸ್ತಾ ಇತ್ತು. ಸೊ ಅದು ಕೇಳುವಾಗ ಇಡೀ ಸಾಂಗ್ ಕೇಳುವಾಗ ದ ಫೀಲ್ ಈಸ್ ನಮಗೆ ಏನಾದ್ರು ಸ್ವಲ್ಪ ಓಪನ್ ಆಗಬೇಕು, ಇನ್ನೂ ಓಪನ್ ಆಗಬೇಕು ಅಂತ ಅನಿಸ್ತಾ ಇತ್ತು. ಸೊ ಅದು ಆ್ಯಕ್ಚುಲಿ ಯು ಸ್ಯಾಕ್ರಿಫೈಸ್ ಅ ಸಾಂಗ್ ಜಸ್ಟ್ ಫಾರ್ ದಟ್ ಒನ್ ನೋಟ್ ಅಂತ ಅನಿಸ್ತಾ ಇತ್ತು. ಬಿಕಾಸ್ ದ ಸೆಕೆಂಡ್ ಟೈಮ್ ಯು ಸಾಂಗ್ ಯು ಕ್ಯಾನ್ ಸಿಂಗ್ ಆ್ಯಂಡ್ ದಟ್ ವಾಸ್ ಸೌಂಡಿಂಗ್ ಮೋರ್ ಓಪನ್ ಆ್ಯಂಡ್ ಬ್ರೈಟ್. ಸೊ ಐ ಥಿಂಕ್ ದಟ್ ವಾಸ್ ಅ ಮಿಸ್ಟೇಕ್ ಯು ಹವ್ ಡನ್, ನನಗೆ ಅನಿಸಿದ್ದು. ಯು ಹ್ಯಾವ್ ಟು ಕರೆಕ್ಟ್ ಇಟ್ ನೆಕ್ಸ್ಟ್ ಟೈಮ್. ಓಕೆ ಓಕೆ ಸರ್, ಥ್ಯಾಂಕ್ ಯು. ನಮ್ಮ ಪ್ರೀತಿಯ ಗೌರಿ, ನಿಮ್ಮ ಮೇಲೆ ಅವರಿಗೆ ಇನ್ನೂ ಒಂದು ಅಭಿಪ್ರಾಯ ಇದೆ, ಬಾರಿ ನೀವು ಹೋಗಬೇಡಿ ಜಾರಿ, ಇನ್ನಷ್ಟು ಗಟ್ಟಿಯಾಗಿ ಗೌರಿ. ಆಲ್ ದಿ ಬೆಸ್ಟ್ ಗೌರಿ. ಥ್ಯಾಂಕ್ ಯು. ಬ್ಯಾಂಕ್ಗೆ ಹೋಗ್ತಾ ಇದ್ದೀರಲ್ಲ, ನೆಕ್ಸ್ಟ್ ಲೋನ್ ಇದ್ರೆ ನಾನು ಬರ್ತೇನೆ. ಆಲ್ ದಿ ಬೆಸ್ಟ್ ನಿಮಗೆ. ಈ ಒಂದು ಸುತ್ತಿನಲ್ಲಿ ಬಹಳ ಅದ್ಭುತವಾಗಿ ಗಾಯಕರು ತಮ್ಮ ಸಂಗೀತದ ಒಂದು ಛಾಪನ್ನು ತೋರಿಸ್ತಾ ಇದ್ದಾರೆ. ಇದೀಗ ಮುಂದಿನ ಗಾಯಕಿಯನ್ನು ವೇದಿಕೆಗೆ ಬರಮಾಡಿಕೊಳ್ಳುವಂತಹ ಹೊತ್ತು. ಪ್ಲೀಸ್ ವೆಲ್ಕಮ್ ಆನ್ ದ ಸ್ಟೇಜ್ ಮಮತಾ ಕಲ್ಲಡ್ಕ. ಸಂಜೆ ರಂಗಲ್ಲಿ ನಿನ್ನ ಪ್ರೀತಿ ರಂಗ
ಬೆಳ್ಳಕ್ಕಿನ ಇರಲಿಲ್ಲ ನನಗ್ಯಾವ ಬೇಲಿ ನೀ ಪ್ರೀತಿ ಮಾತಾಡುತ್ತಾ ಬಲೆ ಬೀಸಿನ ಸಿಕ್ಕಿದೆ ಸೊಸ ಪ್ರೇಮ ಸವಿಜಾಲದಲ್ಲಿ ರವಿ ನಿಂತು ಮುಗಿಲ ಮರೆಯಲ್ಲಿ ನಗುವಂತೆ ನೋಡಿ ಧರೆಯನ್ನು ನಿನ್ನಾಟ ತಂದ ತಾಪ ನನ್ನ ಮನಸ್ಸಾದ ಕದೇನು ಕವಿ ಕಣ್ಣು ಬಂಧಿಯೋ ನೀನು ನನ್ನಲ್ಲಿ ಸವಿಜಾಲದಲ್ಲಿ ಅಲೆ ನೂರು ಆಸೆ ಕಡಲಲ್ಲಿ ಹುಚ್ಚೆದ್ದು ಕುಣಿಯುತ್ತಿದೆ ಇಲ್ಲಿ ಇದ ತಂದ ಚಂದ್ರ ಇಲ್ಲಿ ಹೋದೆ ಯಾವ ದಿಕ್ಕಿನಲ್ಲಿ ಸಾಕಿನ್ನೂ ಮಾತಿನ ಸಂದೇಶ ಎದುರಲ್ಲಿ ಬಾಬ್ರಿಯ ಸಂತೋಷ ನೀನಿಂತೆಯೋ ಓಕೆ ಮಮತಾ ಕಲ್ಲಡ್ಕ ಸರ್ ನಮಸ್ತೆ ನಮಸ್ತೆ ಹೇಗಿದ್ದೀರಿ ಕಲ್ಲಡ್ಕ ಚೆನ್ನಾಗಿದ್ದೇನೆ ಇವತ್ತೇನು ಸ್ವಲ್ಪ ಕೂದಲು ತಂದದ್ದು ಒಳ್ಳೆಯದು ಹಾಂ ಹಿಂದೆ ಹಿಂದೆ ತಿರುಗಿ ಹಾಂ ಉಂಡ ನಾನು ಸ್ವಲ್ಪ ತಂದಿದ್ದೆ ಎಸ್ ಒಳ್ಳೊಂದು ಸುಂದರವಾದಂಥ ಗೀತೆ ವಿ ಮನೋಹರ್ ಸರ್ ಒಂದು ಅವರ ಒಂದು ಕೈಯಲ್ಲಿ ಬಂದಂಥ ಹಾಡು ನಮ್ಮೆಲ್ಲರಿಗೂ ನೀಡಿದಂಥ ಹಾಡು ಯಾವ ಥರ ಹಾಡಿದ್ದೀರಿ ಅನ್ನುವಂಥದ್ದನ್ನು ಕೇಳುವಂಥ ಸಮಯ ವಿ ಮನೋಹರ್ ಸರ್ ಮಂಜು ಅವರೇ ಹಾಂ ಸರ್ ನೀವು ನನಗೆ ಹೇಳಿದ್ರೆ ನಾನು ಬರೆದಿದ್ದಂತ ನನಗೆ ನೆನಪಿಲ್ಲ ಯಾವಾಗ ಬರೆದದಂತ ಬಟ್ ಸೈಕೋ ಸಿನಿಮಾ ನಮ್ಮ ರಘು ದೀಕ್ಷಿತ್ ಅವರ ನನಗೆ ಗೊತ್ತಾಯ್ತು ನೀವು ಮಂಜು ಅವ್ರು ಅಂತ ಹೇಳುವಾಗ ನಂದೇನೋ ಇಲ್ಲಿ ಹೋಯ್ತು ಅಂತ ಈ ಸಲ ಅಲ್ಲ ನಂದೇ ಹೋಯ್ತು ಹೇಳಿ ಹೇಳಿ ತೊಂದರೆ ಇಲ್ಲ ಸರ್ ಅಲ್ಲ ನನಗೆ ನೆನಪಾಗ್ತಾ ಇಲ್ಲ ನಾನು ಬರೆದಿದ್ದು ಅಂತ ಅಥವಾ ನಾನು ಬರೆದಿಲ್ಲ ಅಂತ ಅನ್ನೋದು ನನಗೆ ಮನಸ್ಸಿಗೆ ಅನ್ನಿಸ್ತಾ ಇದೆ ಅದು ಸರಿಯಾಗಿ ಸ್ಪಷ್ಟತೆ ಇಲ್ಲ ಹಾಗಾಗಿ ಅದರ ಬಗ್ಗೆ ಹೇಳಬದಲು ನಾನು ಮಮತಾ ಚೆನ್ನಾಗಿ ಹಾಡಿದೆ ಅಮ್ಮ ಥ್ಯಾಂಕ್ ಯು ಸರ್ ಬಟ್ ಇನ್ನೊಂಚೂರು ಅಭ್ಯಾಸ ಬೇಕು ಹೌದು ಹಾಂ ಇಂಥ ಹಾಡು ಆಡುವಾಗ ಸ್ವಲ್ಪ ಸರ್ಕಸ್ ಇದೆ ಹಾಡಲ್ಲಿ ಹಾಗಾಗಿ ಸ್ವಲ್ಪ ಅಭ್ಯಾಸ ಜಾಸ್ತಿ ಬೇಕು ಓಕೆ ಸರ್ ಓಕೆ ಆಲ್ ದಿ ಬೆಸ್ಟ್ ಮಮತಾ ಥ್ಯಾಂಕ್ ಯು ಸರ್ ಎಸ್ ಮಮತಾ ಖುಷಿ ಆಯ್ತಾ ಹಾಂ ಖುಷಿ ಎಸ್ ಗುರುಜಿ ಗುರುಜಿ ಹತ್ರ ಹೋಗೋಣ
ಗುರುಜಿ. ಇದು ಆ್ಯಕ್ಚುಲಿ ಈ ರೌಂಡ್ ಮಣಿಕಾಂತ್ ಮತ್ತು ವಿಮಾನ್ ಅವ್ರ ರೌಂಡ್ ಅಲ್ಲ. ಹೌದು ಸರ್. ಈ ಸಾಂಗ್ ಮನೋರ್ ಅವ್ರು ಬರೆದಿದ್ದಲ್ಲ. ಇಲ್ಲ, ಸೈಕೋಸ್ ಪಿಕ್ಚರಲ್ಲಿ ಮನೋರ್ ಬರೆದಿದ್ದಾರೆ. ಅಫ್ಕೋರ್ಸ್ ಪೂಜೆಗೆ ಬಂದ ಮಹದೇಶ್ವರ ಶರಣ ಅವರು ಬರೆದಿದ್ದಾರೆ. ಸೊ ಪಲ್ಲವಿ ರಘು ದೀಕ್ಷಿತ್ ಬರೋದ್ರಿಂದ ಇಬ್ಬರದ್ದು ಹೆಸರು ಹಾಕಿದ್ದಾರೆ ಆ ಒಂದು ಸಾಂಗಿಗೆ. ಬಟ್ ಅಫ್ಕೋರ್ಸ್ ಇದರಲ್ಲಿ ಅಂದರೆ ಕೆಲವೊಮ್ಮೆ ಏನಾಗುತ್ತೆ, ನೆಟ್ಟಲ್ಲಿ ಯಾವುದಾದ್ರೂ ಕಟ್ ಕಾಪಿ ಪೇಸ್ಟ್ ಮಾಡ್ತಾರೆ. ಈ ಸಾಂಗ್ ಮಾತ್ರ ಲೆಕ್ಕ ಪ್ರಕಾರ ಮನೋರ್ ಅವ್ರು ಬರೆದಿದ್ದಲ್ಲ. ಈ ರೌಂಡಿಗೆ ಇದು ಎಲಿಜಿಬಲ್ ಇಲ್ಲ ಸಾಂಗು. ಏನು ಮಾಡೋದು, ಏನು ಮಾಡೋದು ಮಮತಾ? ಹೆಂಗೆ ಕ್ವಾಲಿಫೈ ಆಗಲ್ಲಲ್ಲ ಈ ರೌಂಡಿಗೆ ಅಲ್ವಾ? ಈ ರೌಂಡ್ ಹೆಂಗೆ, ಮಣಿಕಾಂತ್ ಮತ್ತೆ ವಿಮನೋರವರ ಹಾಡುಗಳು ಅಂತ, ರೈಟ್? ಇದು ಮನೋರ್ ಅವರು ಕಂಪೋಸ್ ಮಾಡಿದ್ದಲ್ಲ, ಬರೆದಿದ್ದು ಅಲ್ಲ. ಹೆಂಗ್ ಮಾಡೋದು? ಇಲ್ಲ, ಮನೋಹರ್ ಸರೇ ಬರ್ತಿದ್ದು. ಹೌದಾ, ನೀವು ಹೇಳ್ತಾ ಇದ್ದ ಅವ್ರ ಪಕ್ಕದಲ್ಲಿ ಅವ್ರ ಹತ್ರ ಕೇಳಿ, ಅವ್ರು ಬರ್ದಿಲ್ಲ ಅಂತ. ಇಲ್ಲ, ನೀವೇ ಬರ್ದಿದ್ದು, ಅವ್ರು ಬರ್ದಿಲ್ವಲ್ಲ. ನೋಡಿ ಬನ್ನಿ, ಕೇಳಿ ಕೇಳಿ ಕೇಳಿ. ನೀವೇ ಬರ್ದದ್ದು ಅಲ್ವಾ? ಇಲ್ಲಮ್ಮ, ನಾನು ಬರ್ದದಲ್ಲ ಇದು. ನೀವೇ ಅಂತ ಹೇಳಿ, ನೀವೇ ಬರ್ತ ನೀವೇ ಕೋಪ? ನಾನವನಲ್ಲ, ನಾನವನಲ್ಲ. ನೀವು ಹೇಳಿ. ನಾನಲ್ಲ, ನಾನಲ್ಲ, ನಾನಲ್ಲ. ನನ್ನ ನಿನ್ನ ನಡುವೆ ಏನಿಲ್ಲ. ನಾನು ಬರೆದಿದ್ದಲ್ಲ, ಅದು ಯಾಕೆ ಗೂಗಲಲ್ಲಿ ಮಿಸ್. ಸೊ ಆ್ಯಕ್ಚುಲಿ ಅದನ್ನು ನೀವು ಯು ಹ್ಯಾವ್ ಟು ಕ್ರಾಸ್ ಚೆಕ್ ಪ್ರತಿ ಕಾಂಪಿಟೇಷನ್ ಬರುವಾಗ. ಓಕೆ, ಈ ಈ ರೌಂಡಲ್ಲಿ ಓಕೆ ನಾವು ಅಂದರೆ ಇದನ್ನು ಇದನ್ನು ಮಿಸ್ಟೇಕ್ ಅಲ್ಲ ಅಂತ, ಮಿಸ್ಟೇಕ್ ಆಗಿದ್ದರು ಮಿಸ್ಟೇಕ್ ಅಲ್ಲ ಅಂತ ನಾವು ಕನ್ಸಿಡರ್ ಮಾಡಬೇಕು. ಬಟ್ ಯಾವತ್ತು ಯಾವ ಟು ಡಬಲ್ ಕ್ಲಾರಿಫಿಕೇಶನ್ ಮಾಡಬೇಕು. ನಾನು ನೋಡಿದೆ ಯಾವುದೋ ಒಂದು ಸೈಟಲ್ಲಿ ಇಬ್ಬರು ಹೆಸರು ಹಾಕಿದ್ರು, ವಿ ರಘು ದೀಕ್ಷಿತ್ ಮತ್ತು ವಿ ಮನೋಹರ್ ಅಂತ ಇರುತ್ತೆ. ಬಟ್ ಯಾವತ್ತು ಕ್ವಾಲಿಫಿಕೇಷನ್ ರೌಂಡಿಗೆ ಬರುವಾಗ ಒಂದ, ಬಿಕಾಸ್ ಬೋತ್ ಆರ್ ಕಂಪೋಸರ್ಸ್, ಇವರು ಹಾಡು ಬರೀತಾರೆ ಕಂಪೋಸ್ ಮಾಡ್ತಾರೆ. ಸೊ ತುಂಬ ಇದೆ, ಸಾವಿರಾರು, ಐ ಥಿಂಕ್ ಲೆಕ್ಕದಲ್ಲಿ ಒಂದು ಸಾವಿರಕ್ಕಿಂತ ಜಾಸ್ತಿ ಹಾಡಿರುತ್ತೆ. ಸೊ ಸೆಲೆಕ್ಷನ್ ಮಾಡೋದು ಸ್ವಲ್ಪ ನೆಕ್ಸ್ಟ್ ಟೈಮ್ ಇಟ್ ಬಿ ಎ ಲಿಟಲ್ ಅಲರ್ಟ್. ಓಕೆ, ಆಲ್ ದಿ ಬೆಸ್ಟ್, ಥ್ಯಾಂಕ್ ಯು. ಓವರ್ ಟು ರಾಜಗೋಪಾಲ್ ಸರ್. ಮಮತಾ ಸರ್ ನಮಸ್ತೆ. ನಮಸ್ತೆ, ಚೆನ್ನಾಗಿತ್ತು. ನಾನು ಇನಿಷಿಯಲಿ ಸ್ಟಾರ್ಟಿಂಗಲ್ಲಿ ಕೇಳಬೇಕಾದ್ರೆ ಅಂದ್ಕೊಂಡೆ ಪರವಾಗಿಲ್ಲ, ಆ ಗಮಕಗಳಲ್ಲಿ ಚೆನ್ನಾಗಿ ಬರ್ತಾ ಇದೆ ಅಂತ ಪಲ್ಲವಿಯಲ್ಲಿ. ಬಟ್ ಶರಣದಲ್ಲಿ ಹೈಯರ್ ನೋಟ್ಸ್ ಎಲ್ಲ ರೀಚ್ ಆಗಲಿಲ್ಲ. ಆಮೇಲೆ ಇನ್ನಿದೆಯಲ್ಲ, ತರೇರ ಮೇಲೆ ಹೋಗುತ್ತಲ್ಲ, ಅದೆಲ್ಲ ಯಾಕೋ ನಂಗೆ ಅಷ್ಟು ಇಷ್ಟ ಆಗಲಿಲ್ಲ. ಮತ್ತು ಇನ್ನೂ ಸ್ವಲ್ಪ ಏನೋ, ನೀವು ಬ್ರೈಟಾಗಿ ಹಾಡ್ತಿದ್ರಿ, ಈ ಸಿನಿಮ್ಯಾಟಿಕ್ ಸ್ಟೈಲ್ ಅಂತ ಇರ್ತಲ್ಲ, ಸ್ವಲ್ಪ ಇನ್ನೂ ಎಕ್ಸ್ಪ್ರೆಷನ್ ಬೇಕಂತ ಅನಿಸಿತು. ಬಟ್ ಅಷ್ಟು ಸಂಜೆ ನನ್ನ ಆ ಗಮಕಗಳಲ್ಲಿದೆಯಲ್ಲ, ಇನಿಷಿಯಲ್ ಇಟ್ ವಾಸ್ ವೆರಿ ಗುಡ್, ತುಂಬ ಚೆನ್ನಾಗಿ ಬರ್ತಾಯಿತ್ತು. ಲೇಟರ್ ಚರಣದಲ್ಲಿ ಮತ್ತು ನನಗೆ ಯಾಕೋ ಐ ವಾಸ್ ದ್ಯಾಟ್ ಮಚ್ ಹ್ಯಾಪಿ, ಬಿಕಾಸ್ ಯು ಆರ್ ಆಲ್ರೆಡಿ ಇನ್ ಈಗ ಫೈನಲ್ಸ್ಗೆ ಹೋಗ್ತಾ ಇದ್ದೀರಿ, ಜಸ್ಟ್ ಕಾನ್ಸಂಟ್ರೇಟ್ ಆನ್ ಸ್ಮಾಲ್ ಥಿಂಗ್ಸ್. ಬಟ್ ಮನೋಹರ್ ಸರ್ ಹೇಳ್ದಂಗೆ ಇನ್ನೂ ಈ ಥರ ಹಾಡುಗಳ ಟಚ್ ಮಾಡಬೇಕಂದ್ರೆ ಅಟ್ ಲೀಸ್ಟ್ ಸ್ವಲ್ಪ ಕ್ಲಾಸಿಗೆ ಹೋಗಲೇಬೇಕು, ಅವ್ರ ಎಲ್ಸ್ ಸ್ವಲ್ಪ ಒಳ್ಳೆ ಕ್ಲಾಸ್ಗಳು ಗೊತ್ತಿದ್ದು ಅದ್ರ ಇಟ್ ಟೇಕ್ ಗೈಡೆನ್ಸ್. ಸರ್ ಈ ಥರ ನಾನು ಈ ಹಾಡು ಹಾಡ್ತಾ ಇದ್ದೇನೆ, ಏನು ಕರೆಕ್ಷನ್ಸ್, ನಂಗೆ ಸ್ವಲ್ಪ ಟಿಪ್ಸ್ ಎಲ್ಲ ತಗೊಳ್ಳಿ, ಸೊ ದ್ಯಾಟ್ ಆ ಸ್ವರಸ್ಥಾನ ಎಲ್ಲ ಕರೆಕ್ಟಾಗಿ ಕೂತ್ಕೊಳ್ತದೆ. ಜಸ್ಟ್ ವರ್ಕ್ ಆನ್ ದಿಸ್ ಕೈಂಡ್ ಆಫ್ ಸಾಂಗ್ಸ್. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ರಾಜಗೋಪಾಲ್ ಸರ್. ನಾಟ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಇಟ್ ಎಸ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ರೈಟ್ ಸರ್. ಓವರ್ ಟು ಮಣಿಕಾಂತ್. ಮಮತಾ ಸರ್ ನಮಸ್ತೆ. ನಮಸ್ತೆ. ಆ್ಯಕ್ಚುಲಿ ನೀನು ಮಾಡಿದ್ದು ಒಂದು ದೊಡ್ಡ ಮಿಸ್ಟೇಕ್, ಅದು ಬ್ಲಂಡರ್. ಯಾಕಂದರೆ ಫಸ್ಟ್ ಆಫ್ ಆಲ್ ಇವಾಗ ರೌಂಡ್ ಅಂತ ಇದ್ದಾಗ ಅದಕ್ಕೆ ಸ್ಟಿಕ್ ಆನ್ ಆಗಬೇಕು. ಯಾವ ಒಂದು ಇದನ್ನು ನೋಡಿ ರೆಫರೆನ್ಸ್ ಆಗಿ ತೊಗೊಂಡಾಗಲೂ ಅದನ್ನು ಡಬಲ್ ಚೆಕ್ ಮಾಡಬೇಕು ಗುರು ಸರ್ ಹೇಳ್ದಂಗೆ. ಸೆಕೆಂಡ್ಲಿ ಇದು ಒಂದು ಇನ್ನೊಂದು ದೊಡ್ಡ ಹಿಟ್ ಸಾಂಗ್ ರಘು ದೀಕ್ಷಿತ್ ಅವರು ಮಾಡಿರುವಂಥದ್ದು. ಸೈನ್ ದೇವ್ ಅವರು ಹಾಡಿದಾರಲ್ಲ ಇದನ್ನು. ಹೌದು ಹೌದು, ರಘು ದೀಕ್ಷಿತ್ ಅವ್ರದ್ದು ಇನ್ನೊಂದು ದೊಡ್ಡ ಹಿಟ್ ಸಾಂಗ್ ಇದು. ಸೊ ಯು ಶುಡ್ ರಿಯಲಿ ಸಿ ಏನಂದರೆ, ಇವಾಗ ಗುರು ಸರ್ ಹೇಳ್ದಂಗೆ ಇದನ್ನು ಕನ್ಸಿಡರ್ ಮಾಡ್ತಾರೆ. ಬಟ್ ಯಾಕಂದರೆ ಮನೋಹರ್ ಸರ್ ಇದಕ್ಕೆ ಹಿಂದಿನ ರೌಂಡಲ್ಲಿ ಹೇಳಿದರು, ಸಾಂಗ್ಗಳನ್ನು ಹಾಡುವಾಗ ಅದರ
ಯಾರು ಕಂಪೋಸ್ ಮಾಡಿದ್ದಾರೆ, ಯಾರು ಹಾಡಿದ್ದಾರೆ, ಯಾರು ಲಿರಿಕ್ಸ್ ಬರೆದಿದ್ದಾರೆ ಅಂತೇಳಿ ಕಂಪ್ಲೀಟ್ ಲಿಸ್ಟ್ ನೀವು ತೊಗೋಬೇಕು. ಅದನ್ನು ಸಪೋಸ್ ಡೌಟ್ ಇದ್ರೆ, ಈಗ ಅದರಲ್ಲಿ ಎರಡು ಜನದ್ದು ಡೌಟ್ ಇತ್ತು ಬಟ್ ಯು ಹೆಸರಿದೆ ಅದರಲ್ಲಿ, ಓಕೆ, ಬಟ್ ಯು ಶುಡ್ ಹ್ಯಾವ್ ಕ್ರಾಸ್ ಚೆಕ್ಡ್ ಇಟ್. ಓಕೆ, ನೆಕ್ಸ್ಟ್ ಈ ಥರ ತಪ್ಪು ಮಾಡೋಕ್ಕೆ ಹೋಗಬೇಡಿ. ಓಕೆ, ಚೆನ್ನಾಗಿ ಹಾಡಿದ್ರೆ, ಆ್ಯಸ್ ಹೇಳಿದಂಗೆ ಗಮಕಗಳೆಲ್ಲ ಚೆನ್ನಾಗಿತ್ತು. ಇನ್ನು ಸಂಗೀತ ಗೊತ್ತು ಕಲಿತು ಹಾಡಿದರೆ ಇನ್ನೂ ಚೆನ್ನಾಗಿ ಹಾಡ್ಬೋದು. ಓಕೆ, ಯು ಗಾಟ್ ಗುಡ್ ಫ್ಯೂಚರ್. ಥ್ಯಾಂಕ್ ಯು, ಗುಡ್ ಲಕ್. ಥ್ಯಾಂಕ್ ಯು ಮಮತಾ. ಮುಗಿತ ಇನಿತಾ? ಓಕೆ, ಆಲ್ ದಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ನಮ್ಮ ಟಿವಿ ಸೂಪರ್ ಸಿಂಗರ್ ಸೀಸನ್ 3 ಈ ಸಂಚಿಕೆಯ ಮುಂದಿನ ಕಂಟೆಸ್ಟೆಂಟ್ ನಯನ ಗೌರಿ. ಮಾಡಿ
ಜಗಲೇ ಮಿತಿ ಮೀರಿದ ಪ್ರೀತಿ ನಾ ನೀಡುವೆ ಹಿಂದೆ ಇವಾಗ ಮಣಿಕಾಂತ್ ಕದ್ರಿ ಸರ್ ಅವರು ಬಹಳ ಅದ್ಭುತವಾದಂತಹ ಹಾಡನ್ನು ಹಾಡಿದ್ದೀರಾ, ಯಾವ ಥರ ಹಾಡಿದ್ದೀರಾ ಎನ್ನುವಂಥದ್ದನ್ನು ಅವ್ರ ಹತ್ರ ಕೇಳೋಣ. ಓಕೆ ಅಲ್ವಾ? ಓವರ್ ಟು ಮಣಿಕಾಂತ್ ಕದ್ರಿ ಸರ್. ನಯನ ಗೌರಿ ಸರ್ ನಮಸ್ತೆ. ನಮಸ್ತೆ ಮನೋಹರಿ, ಮನೋಹರಿ ಐ ಲವ್ ಯುವರ್ ಕಾಸ್ಟ್ಯೂಮ್. ಫಸ್ಟ್ ಆಫ್ ಆಲ್ ನಯನ, ಫಸ್ಟ್ ಆಫ್ ಆಲ್ ಈ ಸಾಂಗ್ ಬಂದು ಹಾಡಿರೋದು ಮೇಲ್ ಸಿಂಗರು, ಓಕೆ. ಸೊ ಆ್ಯಂಡ್ ಮೇಲ್ಗೂ ಫೀಮೇಲಿಗೂ ತುಂಬ ಶ್ರುತಿಯಲ್ಲಿ ಡಿಫ್ರೆನ್ಸ್ ಇರುತ್ತೆ. ಸೊ ಫೀಮೇಲಿಗೆ ಅದು ಕಾಂಪಿಟೇಷನಲ್ಲಿ ಹಾಡೋಕ್ಕೆ ಅಂತ ಈ ಸಾಂಗನ್ನು ಹಾಡಿದ್ದು ಸ್ವಲ್ಪ ಇಟ್ ವಾಸ್ ರಿಸ್ಕಿ ಒನ್. ಆ್ಯಂಡ್ ಇದನ್ನು ಈಯಿಂದ ಐ ಥಿಂಕ್ 5 ನೀವು ತೊಗೊಂಡು ಹೋಗಿದ್ದೀರಾ, ಅದು ಅದು ಪಿಚ್ ಶಿಫ್ಟ್ ಆಗಿದೆಯಲ್ಲ ಹಾಗಾಗಿ. ಆ್ಯಂಡ್ ದಟ್ಸ್ ವಾಟ್ ಹ್ಯಾಡ್ ಯು ಸಿಲೆಕ್ಟೆಡ್ ಎನಿ ಅದರ್ ಸಾಂಗ್? ಯಾಕೆ ಈ ಸಾಂಗ್ ಸೆಲೆಕ್ಟ್ ಮಾಡಿದ್ರಿ? ಸರ್ ಸಾಂಗ್ಸ್ ಹುಡುಕ್ತಿದ್ದೆ, ತಮ್ಮ ಸೆಲೆಕ್ಟ್ ಮಾಡಿಕೊಟ್ಟದ್ದು ಸರ್ ಇದು ಸಾಂಗ್. ತುಂಬ ಇಷ್ಟ ಆಯಿತು, ಬಿಡಲಿಕ್ಕೆ ಮನಸ್ಸಾಗಲಿಲ್ಲ, ತುಂಬ ಕಷ್ಟ ಇತ್ತು, ಚಾಲೆಂಜಿಂಗ್ ಆಗಿತ್ತು, ಆಗೋದಿಲ್ಲ ಆಗೋದಿಲ್ಲ ಅಂತ ಹೇಳ್ತಿದ್ದೆ ಮತ್ತೆ ಬಿಡಲಿಕ್ಕೆ ಮನಸ್ಸಾಗಲಿಲ್ಲ ಸರ್, ತುಂಬ ಇಷ್ಟ ಆಯಿತು ಇದು ಸಾಂಗ್. ಕರೆಕ್ಟ್, ಸೋಹಮ್ ಅವರು ತುಂಬ ಚೆನ್ನಾಗಿ ಹಾಡಿದ್ದಾರೆ. ಇದು ರನ್ 19 ಚಿತ್ರದಿಂದ ವಿನಯ್ ರಾಜ್ಕುಮಾರ್ ಅವ್ರದ್ದು 2 ಸಿನಿಮಾ, ರಘುಶಾಸ್ತ್ರಿ ಅವರು ಡೈರೆಕ್ಟ್ ಮಾಡಿದರು. ಹಾಗಾಗಿ ಇದಕ್ಕೆ ನಾವೊಂದು ಕವ್ವಾಲಿ ಟೈಪ್ ಒಂದು ಸಾಂಗ್ ಮಾಡಬೇಕು, ಸೂಫಿ ಸಾಂಗ್ ಒಂದು ಮಾಡಬೇಕು ಅಂತೇಳಿ ತುಂಬ ಇದರಿಂದ ಟ್ರೈ ಮಾಡ್ತಾ ಇದ್ವಿ. ಬಟ್ ಯೆಸ್, ಇದನ್ನು ಒಂದು ಮೇಲ್ ಸಿಂಗರ್ ಹಾಡಿದ್ದಿದ್ರೆ ಇನ್ನೂ ಸ್ವಲ್ಪ ಟ್ರ್ಯಾಕಲ್ಲೂ ನಿಮಗೆ ಸಪೋರ್ಟ್ ಸಿಗ್ತಾ ಇತ್ತು. ಬಟ್ ಅದೇ ನೆಕ್ಸ್ಟ್ ಟೈಮ್ ಸಾಂಗ್ ಸಿಲೆಕ್ಟ್ ಮಾಡಿದಾಗ ಪ್ಲೀಸ್ ಬಿ ಕೇರ್ಫುಲ್, ಯಾಕಂದರೆ ಯಾ ಸಾಂಗ್ ತುಂಬ ಸಾಂಗ್ ನಮ್ಗೆ ಇಷ್ಟ ಆಗುತ್ತೆ, ಬಟ್ ಏನೋ ನಮ್ಮಲ್ಲಿ ಅದನ್ನು ಹಾಡುವಂಥ ಇದು ಇರಲ್ಲ. ಬಟ್ ಪಲ್ಲವಿ ಎಲ್ಲ ತುಂಬ ಚೆನ್ನಾಗಿ ಹಾಡಿದ್ರಿ, ಇನ್ ಸೆನ್ಸ್ ಲೈಕ್ ಆ ಒಂದು ಗಮಕಗಳೆಲ್ಲ. ಸೊ ಜಸ್ಟ್ ನೆಕ್ಸ್ಟ್ ಟೈಮ್ ಪ್ಲೀಸ್ ಬಿ ಕೇರ್ಫುಲ್, ಯು ಕುಡ್ ಹ್ಯಾವ್ ಡನ್ ಬೆಟರ್ ಆ್ಯಕ್ಚುಲಿ. ಓಕೆ, ಥ್ಯಾಂಕ್ಸ್. ಎಸ್, ಥ್ಯಾಂಕ್ ಯು ಮಣಿ ಸರ್. ನಿಮ್ಮ ನೋಡ್ತಾ ಇದ್ರೆ ನಯನ ಮನೋಹರ, ನೀವು ಹಾಡ್ತಾ ಇದ್ರೆ ಕರ್ಣ ಮನೋಹರ, ಈಗ ಕಮೆಂಟ್ ಮಾಡುವವರು ವಿ ಮನೋಹರ, ಏನು ಹೇಳ್ತಾರೆ ಅಂತ ಕೇಳೋಣ. ನಯನ ಗೌರಿ ಎಲ್ಲರೂ ಹೇಳೋದ ಅದೇ, ನಿನ್ನ ಅಲಂಕಾರ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ಆ ಮುಂದಲೆ ಕಿವಿದು ಎಲ್ಲ ಅದು ಓಕೆ. ನೆಕ್ಸ್ಟು ಸಿಂಗಿಂಗು, ಸ್ವಲ್ಪ ಮೂಗಲ್ಲಿ ಹಾಡೋದನ್ನು ಅವಾಯ್ಡ್ ಮಾಡಬೇಕು, ನೇಸಲ್ಲಿ ಹಾಡೋದು ಅವಾಯ್ಡ್ ಮಾಡಬೇಕು. ಆಮೇಲೆ ಪ್ರಯತ್ನಗಳು ಸಾಲದು, ಇನ್ನು ಸ್ವಲ್ಪ ಪ್ರಯತ್ನ ಮಾಡಬೇಕಮ್ಮ. ಅಲ್ಲಲ್ಲಿ ಅಲ್ಲಲ್ಲಿ ಒಂಚೂರು ಶ್ರುತಿ ಕಷ್ಟ ಆಗಿದೆ, ಉಳಿದಂತೆ ಆಯ್ಕೆ ಚೆನ್ನಾಗಿದೆ. ಮಣಿಕಾಂತ್ ಅವರು ಚೆನ್ನಾಗಿ ಮಾಡಿದ್ದಾರೆ, ಬಟ್ ಅವ್ರು ಹೇಳಿದ ಥರನೇ ಇದು ಮೇಲ್ ಸಿಂಗ್ ಅದ್ಯಾಕೆ ಮೇಲ್ ಸಿಂಗರ್ ಹಾಡಿದ್ದನ್ನು ತಗೋಬೇಕು ಅಂತ? ಎಷ್ಟೊಂದು ಫಿಮೇಲ್ ಸಾಂಗ್ಸ್ ಇದೆಯಲ್ಲ ಅಲ್ವಾ, ಹಾಂ. ಸೊ ಅದೆಲ್ಲ ಮಿಸ್ ಆಯ್ತಾ? ಹಾಗೆ ಅದಕ್ಕೆ ಇಂಥ ಸಂದರ್ಭದಲ್ಲಿ ಹುಡುಗಿಯರು ಫಿಮೇಲ್ ಸಾಂಗ್ಸೇ ಹಾಡಿದರೆ ಚೆನ್ನಾಗಿರ್ತದೆ, ಯಾಕಂದರೆ ಅವಾಗ ಇಲ್ಲಾಂದರೆ ಕಂಪ್ಯಾರಿಸನ್ ಆಗ್ತದೆ, ಅದಕ್ಕೆ ಇದಕ್ಕೆ ಹೋಲಿಕೆ ಮಾಡ್ತಾರೆ. ಸೊ ಎನಿ ಹೌ ಪ್ರಯತ್ನ ಜಾಸ್ತಿ ಇರಲಮ್ಮ. ಹಾಂ, ಸಂಗೀತ ಕಲಿತಾ ಇದೆಯಾ? ಹೌದು ಸರ್. ಹಾಂ ಕಲಿಯಮ್ಮ, ಸ್ವರ ಚೆನ್ನಾಗಿ ನೆನಪು, ಸ್ವರ ನೆನಪಲ್ಲಿರಬೇಕು, ಸ್ವರ ಸ್ಥಾನಗಳೆಲ್ಲ ಪಕ್ಕ ನೆನಪಲ್ಲಿರಬೇಕು. ಯಾವುದೇ ಹಾಡು ಕೇಳಿದಾಗ ಅದನ್ನು ಡಿಕೋಡ್ ಮಾಡ್ತಾ ಇರಬೇಕು ಬಿಡುವಿದ್ದಾಗೆಲ್ಲ. ಫಸ್ಟು ಷಡ್ಜ ಸಾ ಹುಡುಕಿ, ಆಮೇಲೆ ಅದರ ನಂತರ ಪರ್ಮಿಟೇಷನ್ ಕಾಂಬಿನೇಷನ್ ಟ್ರಯಲ್ ಆ್ಯಂಡ್ ಎರರ್ ಮಾಡ್ಕೊಂಡು ಅದರಲ್ಲಿ ಇರುವ ಸ್ವರಗಳನ್ನ ಅಭ್ಯಾಸ ಮಾಡ್ತಾ ಹೋಗಬೇಕು. ಓಕೆನಮ್ಮ, ಗಾಡ್ ಬ್ಲೆಸ್. ಥ್ಯಾಂಕ್ ಯು ಮನೋಹರ್ ಸರ್. ಓವರ್ ಟು ರಾಜಗೋಪಾಲ್ ಸರ್. ನಯನ ಗೌರಿ ಸರ್ ನಮಸ್ತೆ. ಒಳ್ಳೆ ಸೂಫಿ ಸಾಂಗ್, ಒಳ್ಳೆ ಸೆಲೆಕ್ಷನ್. ಏನಂದರೆ ಓಪನಿಂಗ್ ನನಗೆ ತುಂಬ ಇಷ್ಟ ಆಯಿತು. ಐ ಮೀನ್ ಯು ದ ವೇ ಯು ಟೇಕನ್ ದ ಸಾಂಗ್ ಸ್ಟಾರ್ಟಿಂಗ್ ಆಲ್ ಅಪ್, ಮತ್ತು ಪಲ್ಲೆ ವೇಲರ್ ತುಂಬ ಚೆನ್ನಾಗಿ ಬಂತು. ಆಮೇಲೆ ಅದು ಮೌಲ ಮತ್ತು ಆಲಾಪೆಲ್ಲ ಇದೆಯಲ್ಲ, ಅದು ಸೋಲೋ ಸಿಂಗರ್ ಹಾಡಿರೋದು ಅಥವಾ ಕೋರಸ್? ಅದು ಅದೇ, ಯಾಕಂದರೆ ಅಲ್ಲೆಲ್ಲ ಸ್ವಲ್ಪ ಶ್ರುತಿ ಹೋಯಿತು, ಅದು ನೀವು ಒಬ್ಬರೇ ಮ್ಯಾನೇಜ್ ಮಾಡ್ತಾ ಇದ್ರಲ್ಲ, ಅದೊಂದು ವಿಷಯ. ಆಮೇಲೆ ಎರಡನೇ ಚರಣದಲ್ಲೂ ಅಷ್ಟೇ, ಬಿಫೋರ್ ಚರಣ ತಿರ್ಗಾಲಿ ಅದು ಬರ್ತದಲ್ಲ, ಮೌಲ ಅಂತ ಬರ್ತದೆ, ಆಲಾ ಬರ್ತದೆ, ಆ ಪಾಟಲ್ಲಿ ಏನೋ ಸ್ವಲ್ಪ ಸ್ಟ್ರೈನ್ ಆದಾಗಾಯಿತು. ಐ ಮೀನ್ ಯು ಆರ್ ಸಿಂಗಿಂಗ್ ಬ್ಯಾಕ್ ಟು ಬ್ಯಾಕ್, ಎಲ್ಲ ನೀವು ಒಬ್ಬರೇ ಮ್ಯಾನೇಜ್ ಮಾಡ್ತಿದ್ರಲ್ವಾ,
ಅದಿಲ್ಲಾಂದ್ರೆ ಬಿಟ್ಬಿಡಿ, ಅದು ಕೋರಸ್ ಪಾರ್ಟ್ ಬೇಡ, ಜಸ್ಟ್ ಕಾನ್ಸಂಟ್ರೇಟ್ ಆನ್ ದ ಮೇಯ್ನ್ ವೋಕಲ್ಸ್, ಆ ಥರ ಮಾಡ್ಬೋದಾಗಿತ್ತು. ಬಟ್ ಓವರ್ ಆಲ್ ಚೆನ್ನಾಗಿತ್ತು. ಈಗ ಸಿನ್ಸ್ ಇನ್ ದ ಫೈನಲ್ ರೌಂಡ್ಸ್ ಹತ್ರ ಇದ್ದೀರಿ, ಯು ಹ್ಯಾವ್ ಟು ಬಿ ವೆರಿ ಕಾನ್ಷಿಯಸ್ ಅಬೌಟ್ ಈ ಸಣ್ಣ ಸಣ್ಣ ವಿಷಯಗಳನ್ನೆಲ್ಲ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ರಾಜ್ ಸರ್. ಗುರುಜಿ ನೈನ ಸರ್, ಯಾ ನನ್ನ ಲೆಕ್ಕದಲ್ಲಿ ನಿನ್ನ ಕ್ಯಾಪ್ಯಾಸಿಟಿಗೆ ಸ್ವಲ್ಪ ಮೀಡಿದ ಸಾಂಗ್ ಅನ್ನಿಸ್ತು. ಆದರೆ ಏನಾಗುತ್ತೆ ಅಂದರೆ ಮೇಲ್ ಸಾಂಗ್ ಫಿಮೇಲ್ಸ್ ತಪ್ಪು ಇಲ್ಲ, 100% ಹಾಡ್ಬೋದು. ಬಟ್ ಏನಾಗುತ್ತೆ ಅಂದರೆ ರೇಂಜ್, ಈಗ ನಿನಗೆ ಒಂದು ರೇಂಜ್ ಲಿಮಿಟೇಷನ್ ಇದೆ ಗೊತ್ತಲ್ವಾ, ಅದಕ್ಕೆ ಚೇಂಜ್ ಮಾಡಿದೆಯಾ? ಗುಡ್, ಅದು ಚೇಂಜ್ ಮಾಡಬೇಕು ಇದಕ್ಕೆ. ಬಟ್ ಇನ್ನು ಒಂದು ನೋಟ್ ಜಾಸ್ತಿ ಆಗ್ಬೋದಿತ್ತು ಅಂತ. ಯಾಕಂದ್ರೆ ತುಂಬ ಡಿಫ್ರೆನ್ಸ್ ಇದೆ, ಯಾಕೆಂದರೆ ಈಯಿಂದ ನೀನೀಗ 4-5 ನೋಟ್ ಡಿಫ್ರೆನ್ಸ್ ಬರುತ್ತೆ, 5 ನೋಟ್ ಡೆಫಿನೆಟ್ ಟ್ರ್ಯಾಕಲ್ಲಿ ಪ್ರಾಬ್ಲಮ್ ಬರುತ್ತೆ. ಸೊ ಅದಕ್ಕೋಸ್ಕರ ನೀನು ಸಿಂಗಿಂಗ್ ಹಾಳು ಮಾಡ್ತೀಯ. ಕೋರಸ್ ಹೋದರೆ ಅದಕ್ಕೆ ಮಾರ್ಕಿಲ್ಲ, ಕಟ್ಟಾಗಲ್ಲ. ಕೋರಸ್ ಕೆಡ್ದಕ್ಕೆ ಹೇಳಿದರೆ ಅದಕ್ಕೆ ಏನು ಡಿಫ್ರೆನ್ಸ್ ಬರಲ್ಲ, ಯಾಕೆಂದರೆ ಟ್ರ್ಯಾಕಿಗೆ ಹೊತ್ತು ನಾವು ಕೌಂಟ್ ಮಾಡಲ್ಲ. ಬಟ್ ಯಾವತ್ತು ನೀನು ಸ್ವಲ್ಪ ಒದ್ದಾಡ್ದಂಗೆ ಆಗುತ್ತೆ. ಈಗ ಇದಕ್ಕಿಂತ ಹಿಂದೆ ಒಬ್ಬರು ಸಿಂಗರ್ ಇದೇ ಥರ ಮಾಡಿದರು. ಸೊ ಫುಲ್ ಸಾಂಗ್ ಏನು ಸ್ವಲ್ಪ ಲೋ ಆದಂಗೆ ಫೀಲ್ ಇತ್ತು ಸ್ವಲ್ಪ. ಐ ಥಿಂಕ್ ದಿಸ್ ರೌಂಡಲ್ಲಿ ಇಟ್ ವಾಸ್ ಎ ಆಡ್ ಸೆಲೆಕ್ಷನ್ ಅನ್ನಿಸ್ತು. ಐ ಥಿಂಕ್ ಯು ಕಡ್ ಹ್ಯಾವ್, ಯಾಕಂದರೆ ಯು ಗಾಟ್ ಡೆಫಿನೆಟ್ಲಿ ಬೆಟರ್ ಸಾಂಗ್ಸ್ ಹಾಡ್ಬೋದಿತ್ತು ಅಂತ ಅನಿಸ್ತು. ಯಾಕಂದರೆ ನನಗೆ ನಿನ್ನ ಕೆಪಾಸಿಟಿ ಗೊತ್ತು, ಈ ಸಾಂಗ್ ಬಿಟ್ಟು ಬೇರೆ ಹಾಡ್ಬೋದಿತ್ತು ಅನಿಸ್ತು. ದಟ್ಸ್ ವಾಟ್ ಐ ಫೆಲ್ಟ್. ಓಕೆ, ಆಲ್ ದಿ ಬೆಸ್ಟ್. ಎಸ್, ಥ್ಯಾಂಕ್ ಯು ಗುರುಜಿ. ಆಲ್ ದಿ ಬೆಸ್ಟ್ ನೈನ್ ಅವರು. ಥ್ಯಾಂಕ್ ಯು. ನಮ್ಮ ಸೂಪರ್ ಸಿಂಗರ್ಸ್ ಗ್ರ್ಯಾಂಡ್ ಫಿನಾಲೆಯ ಈ ಒಂದು ಸಂಚಿಕೆಯಲ್ಲಿ ಬಹಳ ಅದ್ಭುತವಾಗಿ ಹಾಡಿರ್ತಕ್ಕಂಥ ಎಲ್ಲ ಗಾಯಕರು ತಾನು ಮೇಲೆ ತಾನು ಮೇಲೆ ಎಂಬಂತೆ ಬಹಳ ಅದ್ಭುತವಾಗಿ ಹಾಡಿದ್ದಾರೆ. ಈ ಒಂದು ವಾರದ ಈ ಸಂಚಿಕೆಯನ್ನು ಇವತ್ತಿಗೆ ಮುಗಿಸ್ಕೊಳ್ತಾ ಇದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಬಾ ಬಾಯ್, ಟೇಕ್ ಕೇರ್, ಮಿಸ್ ಯು. ನಮ್ಮ ಸೂಪರ್ ಸಿಂಗರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಫ್ಯಾಮಿಲಿ ಸ್ಟಾರ್, ಪವರ್ಡ್ ಬೈ ಸಂತೋಷ್ ರೈಸ್ ಮಿಲ್ಸ್ ರವರ 2-star ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್ ಸಹ ಪ್ರಾಯೋಜಕರು ಸೂಪರ್ ಸಿಂಗರ್.